ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ GTA 5. ನೋಡ್ತಾ ಇದ್ರ, ಯಾವುದೋ ಒಂದು ದೊಡ್ಡ ಯಾಗದ ಮುಂದೆ ಕೂತ್ಕೊಂಡಾಗ ಕಾಣ್ತಾ ಉಂಟು. ಬಟ್ ಇದು ಯಾಗ ಅಲ್ಲ, ಯೋಗದ ಒಂದು ಭಾಗ. ಓಕೆ, ಇದೇ ಮೆಡಿಟೇಷನ್ ಏನೋ ಮಾಡ್ತಾ ಇದ್ದಾನೆ ಗಾಯ್ಸ್. ನೋಡ್ತಾ ಇದ್ರೆ ನಮ್ಮ ಮೈಕಲ್ ಬೆಳಬೆಳಿಗ್ಗೆ ಎದ್ದು ಮೆಡಿಟೇಷನು, ಯಾವುದೋ ಒಂದು ಕೈ ಕಾಲು ಮೇಲೆ ಎತ್ಕೊಂಡು ಸೋಫಾದಲ್ಲಿ ಎತ್ಕೊಂಡು ನೋಡ್ತಾ ಇದ್ದೀರ, ಆರಾಮಾಗಿ ಕೂತ್ಕೊಂಡಿದ್ದಾನೆ. ಓಕೆ, ನೋಡ್ತಾ ಇರೋ ಸುತ್ತಮುತ್ತ ಈಗ ಮೈಕಲ್ ಎಲ್ಲಿದ್ದಾನೆ ಅಂತ ನಿಮಗೆ ಪಕ್ಕ ಕನ್ಫರ್ಮ್ ಆಗಿರ್ಬೋದು. ಅವನ ಹೊಸ ಮನೆಯಲ್ಲಿ ಜಿಮ್ಗೆ ಕೊಟ್ಟಿರುವಂಥ ಹೊಸ ಮನೆ. ಆ್ಯಂಡ್ ಇದರಲ್ಲಿ ಒಂದು ವಿಶೇಷ ಇದೆ, ಸಾರಿ ವಿಶೇಷ ಅಲ್ಲ, ಜಿಮ್ಮಿ ಕೂಡ ಇಲ್ಲೇ ಇದ್ದಾನೆ ಗೈಸ್. ಆ್ಯಕ್ಚುಲಿ ಜಿಮ್ಮಿ ಆಲ್ರೆಡಿ ಮಲಗಿದ್ದಾನೆ, ಇನ್ನೂ ಎದ್ದೇಳಿಲ್ಲ. ಸುಮಾರು ನನ್ನ ಪ್ರಕಾರ ಈಗ ಗಂಟೆ ನೋಡ್ತಾ ಇದ್ದರೆ ಒಂದು 4 ಗಂಟೆ ಇರ್ಬೋದು ಗೈಸ್. ಇಲ್ಲಿ 4 ಗಂಟೆಗೆ ಇಷ್ಟೊಂದು ಬೆಳಕಾಗುತ್ತೆ ನೋಡ್ತಾ, ಸಾರಿ 5:50. ಓಕೆ, 5:50 ಅಂದರೆ ಆಲ್ಮೋಸ್ಟ್ 6. ಓ, ನಮ್ಮಲ್ಲಿ ಕೂಡ ಇಷ್ಟೇ ಸೇಮ್ ಇರುತ್ತಲ್ಲ ಬೆಳಕು, ಇಷ್ಟೇ ಇರುತ್ತೆ ನನ್ನ ಪ್ರಕಾರ. ಓಕೆ, ಮೈಕಲ್ ಎದ್ದ ಟೈಮಲ್ಲಿ ಆ್ಯಕ್ಚುಲಿ 4 ಗಂಟೆ ಆಗಿತ್ತು ಗೈಸ್. 4:45 ಇರಬೇಕು ನನ್ನ ಪ್ರಕಾರ. ಮೆಡಿಟೇಷನ್ ಅದೆಲ್ಲ ಮಾಡಿ ಮುಗಿಸುವಷ್ಟೊತ್ತಿಗೆ ಇಷ್ಟೆಲ್ಲ ಟೈಮ್ ಆಯಿತು. ನೋಡ್ತಾ ಇದ್ರೆ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಇವತ್ತು ಬೇಗ ಬೆಳಿಗ್ಗೆ ಇದ್ದು ನನಗೆ ಗೈಸ್. ಯಾಕೆಂತೇಳಿದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ, ಒಂದು ಖುಷಿಯ ವಿಚಾರ ಏನಂದರೆ ನಮ್ಮ ಜಿಮ್ಮಿಗೆ ಮದುವೆ. ಆ್ಯಕ್ಚುಲಿ ಇವತ್ತು ಮದುವೆ ಅಲ್ಲ, ಮದುವೆ ಇರೋದು ನಾಳೆ. ಇದು 2 ಎಪಿಸೋಡ್ ಆ್ಯಕ್ಚುಲಿ, ಟೋಟಲ್ ಮದುವೆ ಇರುತ್ತೆ. 2 ಎಪಿಸೋಡ್ ಅಂತ ಅಲ್ಲ ಗ್ಯಾಚ್, ನಮಗೆ ಫಸ್ಟ್ ನಮಗೆ ಮೈಕಲ್ ನಮ್ಮ ಜಿಮ್ಮಿಗೆ ಒಂದು ಗಿಫ್ಟ್ ಕೊಡ್ತಾನೆ, ಒಂದು ಕಾರನ್ನು ಗಿಫ್ಟ್ ಕೊಡ್ತಾನೆ ಗೈಸ್. ಅದು ಮದುವೆ ಕಾರ್ ಗಿಫ್ಟ್ ಆ್ಯಕ್ಚುಲಿ. ಆ್ಯಂಡ್ ನಂತರ ನಮ್ಗೆ ಜಿಮ್ಮಿಗೆ ಒಂದು ಮದುವೆ ಮಾಡ್ತೇವೆ. ಮದುವೆ ಮಾಡಿ ಆ್ಯಂಡ್ ಇನ್ನೊಂದು ಪಾರ್ಟಿ ಮಾಡ್ತೇವೆ. ಓಕೆ, ಟೋಟಲ್ ಆಗಿ ಯಾರೆಲ್ಲ ಇರ್ತಾರೆ ನೋಡಿ, ಅವನ ಫ್ರೆಂಡ್ ಸರ್ಕಲ್, ಮೈಕಲ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಷನ್ಸ್ ಇರ್ಬೋದು, ಅವರಿಗೆಲ್ಲ ಒಂದು ಪಾರ್ಟಿ ಕೊಡಲೇಬೇಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅದು ನೈಟ್ ಪಾರ್ಟಿ ಇರುತ್ತೆ. ಓಕೆ, ಟೋಟಲ್ ಆಗಿ ನಮಗೆ ಇಷ್ಟು ನಮಗೆ ಈ ಪ್ರೋಗ್ರಾಮಲ್ಲಿ ಬರುತ್ತೆ ಗೈಸ್. ಓಕೆ, ಸ್ಟಾರ್ಟಿಂಗ್ ನಮ್ಗೆ ಏನು ಬರುತ್ತೆ ಅಂತ ಹೇಳಿದರೆ, ಜಿಮ್ಮಿಗೆ ಒಂದು ಗಿಫ್ಟ್ ಕೊಡಲೇಬೇಕು ಗೊತ್ತಲ್ಲ ನಿಮಗೆ. ಮದುವೆ ಗಿಫ್ಟ್ ಅಂದರೆ ನಿಮಗೆ ಫಾರಿನರ್ಸ್ ಎಲ್ಲೆಲ್ಲ ಜಾಸ್ತಿ ಈ ಥರ ಒಂದು ಕೊಡ್ತಾರೆ, ನಮ್ಮಲ್ಲಿ ಕೂಡ ಕೊಡ್ತಾರೆ ಗೈಸ್. ಆ್ಯಕ್ಚುಲಿ ಇವನು ನಿಮ್ಗೆ ಗೊತ್ತಲ್ಲ, ಮೈಕಲ್ ತುಂಬ ರಿಚ್, ಆದ್ದರಿಂದ ನಮ್ಮ ಜಿಮ್ಮಿಗೆ ಏನಾದರೂ ಒಂದು ಕೊಡಲೇಬೇಕು ಅಂತ ಅಲ್ಲಿ ಡಿಸೈಡ್ ಮಾಡಿದ್ದಾನೆ. ಅದಕ್ಕೋಸ್ಕರ ಜಿಮ್ಮಿಯನ್ನು ಹಳೆ ಮನೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಗೈಸ್. ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಅವನು ಆಲ್ರೆಡಿ ನಿದ್ದೆ ಮಾಡಿದ್ದಾನೆ, ಈಗ ಇನ್ನಷ್ಟೇ ಎದ್ದೇಳಬೇಕಿದೆ. ನೋಡ್ಬೇಕು ಗೈಸ್ ಅವನು ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಆಲ್ರೆಡಿ ಮಲ್ಕೊಂಡಿದ್ದಾನೆ, ಇನ್ನು ಎದ್ದೇಳ್ಬೋದು ನನ್ನ ಪ್ರಕಾರ. ಬೀಚ್ ಲೊಕೇಶನ್ ನೋಡ್ತಾ ಇದ್ರೆ ಆಲ್ರೆಡಿ ಈಗ ಬೆಳಿಗ್ಗೆ ಸುಮಾರು 8 ಗಂಟೆ ಆಗ್ತಾ ಬರ್ತಾ ಇರ್ಬೋದು ನನ್ನ ಪ್ರಕಾರ. ಓಕೆ, ಇನ್ನು ಮುಂದೆ ನಮ್ಮ ಜಿಮ್ಮಿ ಇಲ್ಲಿರ್ತಾನೆ ಗೈಸ್. ಜಿಮ್ಮಿಯ ಮನೆ, ಹೊಸ ಮನೆ ಇಲ್ಲಿ, ಅವ ಮದುವೆ ಆದಮೇಲೆ ಎಲ್ಲ ಇಲ್ಲಿರ್ತಾನೆ. ಓಕೆ, ಇನ್ನು ಏನು ಮಾಡ್ತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಬಿಸ್ನೆಸ್ ಮಾಡ್ಬೋದು ಅಥವಾ ಬೇರೆ ಏನು ಮಾಡ್ಬೋದು, ಅದು ಅವನಿಗೆ ಬಿಟ್ಟಿದ್ದು. ಓಕೆ, ನಮಗೆ ಟೋಟಲ್ ಆಗಿ ಜಿಮ್ಮಿಯ ಲೈಫಲ್ಲಿ ಏನು ಮಾಡಲಿಕ್ಕೆ ಇದೆ ಅದನ್ನೆಲ್ಲ ಸೆಟಲ್ ಮಾಡಿ ಆಯಿತು. ಓಕೆ, ಇನ್ನೇನಿದ್ರು ಒಂದು ಬಿಸ್ನೆಸ್ಗೆ ಹಾಗೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಡೋದು, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಸೋದು, ಇದನ್ನು ಸ್ವಲ್ಪ ಬಿಟ್ಟರೆ ಬೇರೆ ಏನು ನಮ್ಮ ಹತ್ರ ಇಲ್ಲ ಸದ್ಯಕ್ಕೆ. ಓಕೆ ಗಾಯ್ಸ್, ಆಲ್ರೆಡಿ ಬೆಳಿಗ್ಗೆ ಆಗಿದೆ. ಇನ್ನೇನಿರುತ್ತೆ, ನಮ್ಮ ಡೈರೆಕ್ಟಾಗಿ ನಮ್ಮ ಗಾಡಿ ಶೋರೂಮಿಗೆ ಹೋಗೋದು, ಜಿಮ್ಮಿಯನ್ನು ಕರ್ಕೊಂಡು ಸ್ವಲ್ಪ ಅದೇ ಬ್ರೇಕ್ಫಾಸ್ಟ್ ಅದನ್ನೆಲ್ಲ ಮಾಡಿಸಿ ನಂತರ ಡೈರೆಕ್ಟಾಗಿ ಗಾಡಿಗೆ ಕರ್ಕೊಂಡು ಹೋಗೋದು. ಓಕೆ, ನಾಳೆ ಪ್ರೋಗ್ರಾಮ್ ನಿಮಗೆ ಏನಂದರೆ ಜಿಮ್ಮಿ ಮದುವೆ ಇರುತ್ತೆ ಗಾಯ್ಸ್. ಆ್ಯಕ್ಚುಲಿ ಡೇ ಟೈಮಲ್ಲಿ ಮದುವೆ ಇರುತ್ತೆ, ನೈಟ್ ಟೈಮಲ್ಲಿ ಪಾರ್ಟಿ ಇರುತ್ತೆ. ಓಕೆ, ಇಲ್ಲೆಲ್ಲ ಹಾಗೆ ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಇನ್ನಲ್ಲಿ ಇಲ್ಲಿ ಏನಂದರೆ ತುಂಬ ಜನ ಮದುವೆಗೆಲ್ಲ ಬರಲ್ಲ ಗಾಯ್ಸ್. ಓಕೆ, ಇಲ್ಲಿ ಒಂದು ಲಿಮಿಟೆಡ್ ಇರುತ್ತೆ, ಇಷ್ಟೇ ಜನ ಬರಬೇಕು ಅಂತೇಳಿ ಲಿಮಿಟ್ ಇರುತ್ತೆ. ಓಕೆ, ನಮ್ಮ ಥರ ಇಲ್ಲಿ ತುಂಬ ಜನ ಧಾಮ್ ಧೂಮಾಗೆಲ್ಲ ಮದುವೆ ಮಾಡಲ್ಲ. ಆದರೆ ಇಲ್ಲಿ ಒಂದು ಬೇರೆ ವಿಷಯ ಇರುತ್ತೆ ಗಾಯ್ಸ್, ಅಂದರೆ ಮದುವೆನ ತುಂಬ ಒಂದು ವೀಕೆಲ್ಲ ತೊಗೊಂಡು ಹೋಗ್ತಾರೆ, ನಮ್ಮಲ್ಲಿ ಒಂದು ದಿನದಲ್ಲಿ ಮದುವೆ ಮುಗಿಯುತ್ತೆ. ಓಕೆ, ಇಲ್ಲಿ ಆಗಲ್ಲ, ಕೆಲವೊಂದು ದೊಡ್ಡ ರಿಚ್ ಇದರಲ್ಲೆಲ್ಲ 7 ದಿನ 6 ದಿನ ಈ ಥರ ಎಲ್ಲ ಮದುವೆ ತೊಗೊಂಡು ಹೋಗ್ತಾರೆ. ಓಕೆ ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಿಂದಲೇ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಓಕೆ ಗೈಸ್, ನಾನಿನ್ನು ಚಾನಲ್ ಸೇಮ್ ನೇಮ್ ಚೇಂಜ್ಗೆ ಇದು ಲೋಗೋ ಎಲ್ಲ ಇದು ಚೇಂಜ್ ಮಾಡಿಲ್ಲ. ಓಕೆ, ಸದ್ಯದಲ್ಲೇ ಮಾಡ್ತಾನೆ. ಓಕೆ ಗೈಸ್, ನಮ್ಮ ಜಿಮ್ಮಿ ಮಲಗಿದಾನ ಅಥವಾ ಎದ್ದಿದ್ದಾನೆ ಒಂದ್ಸರಿ ನೋಡ್ಬಿರೋಣ. ನನ್ನ ಮಗ ಹೇಳೋದಕ್ಕೆ ಸಾಧ್ಯ ಇಲ್ಲ, ಕೆಲವೊಂದ್ಸಲ ಆಗಿ ತೇಲಾಡ್ಕೊಂಡಿರ್ತಾನೆ, ಇವನು ಬರೋ ಅಷ್ಟಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ ಗೈಸ್, ನೋಡ್ತಾ ಇದ್ದೀರಾ, ಓಕೆ ಇನ್ನೂ ಎದ್ದಿದ್ದಾನೆ, ಮೇ ಬಿ ನನ್ನ ಪ್ರಕಾರ ಎದ್ದಿದ್ದಾನೆ, ಆದರೆ ಎಚ್ಚರಿಕೆ ಆಗಿದೆ, ಇನ್ನೂ ಎದ್ದಿಲ್ಲ. ನೋಡ್ತಾ ಇದ್ರೆ ಕೈ ಎಲ್ಲ ನಡೆಸಿದೆ ನನ್ನ ಪಕ್ಕ, ನೋಡಿ ನೋಡಿ ಕೈ ಎಲ್ಲ ನಡೆಸಿದ್ದಾನೆ, ಕಣ್ಣು ಮಿಟ್ರೆ ಮಿಟ್ರೆ ಏನೋ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ರೆ ಕಣ್ಣು ಸ್ವಲ್ಪ ಮಿಟ್ರೆ ಮಿಟ್ರೆ ಮಾಡ್ತಾ ಇದ್ದಾನೆ, ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಅಲ್ಲಾಡಿಸ್ತಾನೆ. ಒಂದು ಸ್ವಲ್ಪ ಹೊತ್ತು ಎದ್ದೇಳ್ಬೋದು ಗೈಸ್, ನೋಡೋಣ. ನಾವು ಆಚೆ ಈಚೆ ಸ್ವಲ್ಪ ಫ್ರೆಶ್ ಆಗಬೇಕು, ಬ್ರೇಕ್ಫಾಸ್ಟ್ ಆಗಬೇಕು, ಹಾಗೆ ಸ್ವಲ್ಪ ವಾತಾವರಣ ಹೇಗುಂಟು ಅಂತ ನೋಡ್ಕೊಂಡು ಹೋಗಬೇಕು. ಈಗೆಲ್ಲ ತುಂಬ ಕೆಲಸ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ವೆದರ್ ಎಲ್ಲ ಯಾವ ರೀತಿ ಇದೆ ಅಂತ ಹೊರಗಡೆ ನೋಡ್ತಾ ಇದ್ದೀರಾ, ಗಾಡಿ ಹೋಗ್ತಾ ಇದೆ, ಏನೋ ಒಂದು ಸೌಂಡ್ ಬರ್ತಾ ಇದೆ ಗೈಸ್. ನನಗೆ ಏನೋದು ಗೊತ್ತಾಗ್ತಾ ಇಲ್ಲ, ಕೈ 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 ಅಂತ ಬರ್ತಾ ಇತ್ತು. ಆ್ಯಕ್ಚುಲಿ ಅದು ಯಾರೋ ಕಳ್ಳತನ ಮಾರಿ ಇರಬೇಕು ಅಥವಾ ಏನೋ ಗಾಡಿ ತಾಗಿಸಿರಬೇಕು. ಈ ಗಾಡಿಯಲ್ಲಿ ಸೈರನ್ ಆಗುತ್ತಲ್ಲ, ಅದು ಸೈರನ್ ಆಗ್ತಾ ಇತ್ತು, ತಲೆ ಸ್ವಲ್ಪ ನೋವಾಗ್ತಾ ಇತ್ತು ಅಲ್ಲಿಂದ ಅಲ್ಲಿಗೆ ನೋಡ್ತಾ ಇದ್ದರೆ. ಓಕೆ, ಈ ಪಾತಲ್ಲಿ ಯಾರು ಹೋಗ್ತಾ ಇಲ್ಲ ಅನ್ಸುತ್ತೆ ಗೈಸ್. ಓಕೆ, ನಾವು ಸ್ವಲ್ಪ ಲೊಕೇಶನ್ ಎಲ್ಲ ಬೆಳಿಗ್ಗೆ ಅಲ್ಲ, ಸ್ವಲ್ಪ ವೆದರ್ ಎಲ್ಲ ಸ್ವಲ್ಪ ಕೂಲಾಗಿದೆ, ನೋಡೋದಕ್ಕೆ ಏನು ಸಮಸ್ಯೆ ಇಲ್ಲ ಇವತ್ತು.
ಓಕೆ, ನಾವು ಡೈರೆಕ್ಟಾಗಿ ಕೆಳಗಡೆ ಹೋಗೋಣ. ಜಿಮ್ಮಿ ಎದ್ದೇಳ್ತಾನೆ ಅನಿಸುತ್ತೆ, ಸ್ವಲ್ಪ ಹೊತ್ತಲ್ಲಿ ಎದ್ದೇಳಿ ಕೆಳಗೆ ಬರ್ಬೋದು. ನಮಗೆ ಕೆಳಗಡೆ ಫ್ಲೋರಲ್ಲಿ ಇದೆ ಟೀ ಕಾಫಿ ಎಲ್ಲ ಇರುತ್ತಲ್ಲ, ಸ್ವಲ್ಪ ಟೀ ಕಾಫಿ ಬ್ರೇಕ್ಫಾಸ್ಟ್ ಆಮೇಲೆ ನಮ್ಮ ಶೇರ್ ಬಿಸ್ನೆಸ್ ಅದನ್ನೆಲ್ಲ ಸ್ವಲ್ಪ ನೋಡಬೇಕಲ್ಲ. ಓಕೆ, ಶೇರ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಮಗೆ ಸ್ವಲ್ಪ ಲಾಭ ಕೂಡ ಬರ್ತಾ ಇದೆ ಗೈಸ್. ಓಕೆ, ಲಾಸ್ಟ್ ಎಪಿಸೋಡ್ ನಿಮಗೆ ಹೇಳಿದ್ದೇನೆ. ಓಕೆ, ಒಂದ್ಸರಿ ಅದೇ ನಮ್ಮ ಬ್ರೇಕ್ಫಾ ಈಗ ಸದ್ಯಕ್ಕೆ ಸ್ವಲ್ಪ ಟೀ ಕುಡಿಯೋಣ. ಅದೇ ಚಾ ಕಾಫಿ ಏನಿರುತ್ತೆ ಅದನ್ನು ಸ್ವಲ್ಪ ಕುಡಿಯೋಣ. ಏನು ಮಾಡ್ತದೆ ನೋಡ್ತಾ ಇದ್ರೆ ಗೈಸ್, ನಮ್ಮ ಮೈಕಲ್ ಲೈಟಾಗಿ ಅದೇ ಚಾ ಟಿಫಿ ಅದೇ ಕಾಫಿ ಕುಡಿತಾ ಇದ್ದಾನೆ ನೋಡ್ತಾ ಇದ್ದೀರಾ. ಟೀ ತಿಂಡಿ ಎಲ್ಲ ತಿನ್ನೋ ಕ್ರಮ ಇಲ್ಲ ಸದ್ಯಕ್ಕೆ, ತಿಂಡಿ ಎಲ್ಲ ಆಮೇಲೆ ಫಸ್ಟ್ಗೆ ಏನಿದ್ರು ಇಲ್ಲಿ ಡೈರೆಕ್ಟಾಗಿ ಕಾಫಿ ಕುಡಿತಾರೆ ಅಷ್ಟೇ, ಬೇರೆ ಏನಿಲ್ಲ ಸದ್ಯಕ್ಕೆ. ಅದು ಬೆಟರ್ ಡ್ರಿಂಕ್ಸ್ ಇನ್ನೇನಿರಲ್ಲ ಇವರಿಗೆ, ಇನ್ನು ಅದೇ ದೊಡ್ಡ ಸ್ಪೆಷಲ್. ಓಕೆ ಗೈಸ್, ಜಿಮ್ಮಿ ಎಷ್ಟೊತ್ತಿಗೆ ಎದ್ದೇಳ್ತಾನೆ ಗೊತ್ತಾಗ್ತಾಯಿಲ್ಲ, ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡ್ತಾ ಇರಬೇಕಾಗುತ್ತೆ. ಓಹೋಹೋ, ಇವತ್ತೇನೋ ಸ್ವಲ್ಪ ಟ್ರಾಫಿಕ್ ಇದೆ ಅಷ್ಟೇ, ಬೇರೇನಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂದೇನೆಂದರೆ, ನಮ್ಮ ಗಾಡಿನ ಆ್ಯಕ್ಚುಲಿ ನಮ್ಮ ರೋಲ್ಸ್ ರಾಯ್ಸ್ ಇದಿರುತ್ತಲ್ಲ, ಓಕೆ, ಅದರಲ್ಲಿ ನಮ್ಮ ಜಿಮ್ಮಿನ ಮದುವೆ ಕರ್ಕೊಂಡು ಹೋಗ್ಲಿಕ್ಕಿದೆ. ಈ ಕಾರನ್ನು ಡೆಕೋರೇಷನ್ಗೆ ಕೂಡ ಕೊಡಲಿಕ್ಕಿದೆ ಗೈಸ್, ಇವತ್ತೇ ಕೊಡಬೇಕು ಆ್ಯಕ್ಚುಲಿ. ಅವನಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಈ ಡೆಕೋರೇಟರಿಗೆ, ಅವನು ಆ್ಯಕ್ಚುಲಿ ಬಂದು ಕಲೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ದಾನೆ ಗೈಸ್. ಓಕೆ, ಈ ಗಾಡಿ ಸದ್ಯಕ್ಕೆ ನಮ್ಮ ಹತ್ರನೇ ಇಲ್ಲೇ ಇದೆ ಪಾರ್ಕಿಂಗ್ ಲಾಟಲ್ಲಿ. ಈಗ ನಾವು ಅದನ್ನು ತೊಗೊಂಡು ಹೋಗ್ತೇವೆ, ನಂತರ ನಮಗೆ ಏನು ಕೆಲಸ ಎಲ್ಲ ಆಗುತ್ತಲ್ಲ, ನಮ್ಮ ಈ ಕೆಲಸ ಎಲ್ಲ ಆದಮೇಲೆ ನಂತರ ಅವನಿಗೆ ಕೊಡೋಣ. ಕೊಡಬೇಕು ಅಂತಿಲ್ಲ, ಆ್ಯಕ್ಚುಲಿ ಅವನು ಬಂದು ಕಲೆಕ್ಟ್ ಮಾಡ್ತಾನೆ ನಮ್ಮ ಮನೇಲಿ ಇಟ್ಟಿರೋಣ, ಹಳೆ ಮನೆಯಲ್ಲಿ ನಮ್ಮ ಏನು ಜಿಮ್ಮಿಗೆ ಗಾಡಿ ತೊಗೊಳ್ಳಿಕ್ಕಿದ್ದಲ್ಲ ಅದೆಲ್ಲ ತೊಗೊಂಡು ನಂತರ ಅಲ್ಲಿ ಇಟ್ಟು ಬಿಡೋಣ. ಓಕೆ ಗೈಸ್, ನಿಮ್ಗೆ ಗೊತ್ತಿರುತ್ತೆ ಈ ನಾವು ಇವತ್ತೊಂದು ಜಿಮ್ಮಿಯ ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಹೋಗುವಂಥ ತುಂಬ ಕಾಸ್ಟ್ಲಿ ಗಾಡಿ ಗೈಸ್. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಜಿಮ್ಮಿ ಆಲ್ರೆಡಿ ಜಿಮ್ಮಿ ಬಂದ ನೋಡ್ತಾ ಇದ್ದೀರಾ, ತುಂಬ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ ಗಾಡಿ ಗೈಸ್. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಬುಗಾಟಿಯಲ್ಲಿ ಬರುತ್ತೆ. ಬುಗಾಟಿ ಅಂದರೆ ವರ್ಲ್ಡಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಗಾಡಿ. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಕಾಸ್ಟ್ಲಿ ಗಾಡಿ ಕೂಡ, ನಿಮ್ಗೆ ಗೊತ್ತಿದೆ ಇಲ್ಲಿ ಹೋಗುತ್ತೆ, ತುಂಬ ಕಾಸ್ಟ್ಲಿ ಗಾಡಿ ಕೂಡ ಇದು. ಆ್ಯಂಡ್ ತುಂಬ ಅದೇ ನಿಮಗೆ ಲಿಸ್ಟಲ್ಲಿ ಇರುವಂಥ ತುಂಬ ಕಾಸ್ಟ್ಲಿ ಲಿಸ್ಟ್ಗಳಲ್ಲಿರುವಂಥ ತುಂಬ ಕಾಸ್ಟ್ಲಿ ಗಾಡಿ. ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡ್ಬೋದು ಅದು ಏನು ಯಾವ ಮಾಡೆಲ್ ಅಂತ, ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೇನೆ. ಆಮೇಲೆ ನೀವು ಸರ್ಚ್ ಮಾಡಿ ಬೇಕಿದ್ರೆ ನೋಡಿ ಇದು ಪಾಪ್ಯುಲರ್ ಇದೆಯಾ ಇಲ್ವ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಪಾಪ್ಯುಲರ್ ಗಾಡಿ ಆ್ಯಂಡ್ ತುಂಬ ಅದೇ ತುಂಬ ಕಾಸ್ಟ್ಲಿ ಗಾಡಿ ಅಂತ ಹೇಳ್ಬೋದು. ಓಕೆ ಓಕೆ, ನಮ್ಮ ರೋಲ್ಸ್ ರಾಯ್ಸ್ ಇಲ್ಲೇ ಇರುತ್ತೆ, ಇದರಲ್ಲಿ ಹೋಗೋಣ ಗೈಸ್. ಈ ರೋಲ್ಸ್ ರಾಯ್ಸನ್ನೇ ನಾವು ಡೆಕೋರೇಟ್ ಮಾಡಲಿಕ್ಕೆ ಕೊಡೋಣ ಗೈಸ್. ಜಿಮ್ಮಿ ಮದುವೆಗೆ ಇದೇ ಪರ್ಫೆಕ್ಟ್ ನನ್ನ ಪ್ರಕಾರ, ಯಾಕಂದರೆ ರಾಯಲ್ ಆಗಿರಬೇಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅದೇ ಇಷ್ಟೆಲ್ಲ ದುಡ್ಡೆಲ್ಲ ಇದು ಮಾಡಿ ಇಷ್ಟು ದೊಡ್ಡ ರಿಚ್ಚಲ್ಲಿ ಮದುವೆ ಮಾಡೋದಂದರೆ ನಿಮ್ಗೆ ಗೊತ್ತಲ್ಲ. ಆಮೇಲೆ ತುಂಬ ಜನ ಬರೋದೇನು ಬೇಕಾಗಿಲ್ಲ, ಸಿಂಪಲಾಗಿ ಎಷ್ಟು ಜನ ಬೇಕೋ ಅಫಿಷಿಯಲಾಗಿ ಅದನ್ನೇ ಮಾಡೋಣ, ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ ಸದ್ಯಕ್ಕೆ. ಅದೇ ಮೈಕೆಲ್ನ ಕಾಂಟ್ಯಾಕ್ಟಲ್ಲಿ ಯಾರು ಇರ್ತಾರೆ ಅವರೆಲ್ಲ ಮಾಡೋಣ. ಆಮೇಲೆ ಮದುವೆಯನ್ನು ನಾವು ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಮಾಡ್ತೇವೆ. ಸೀಕ್ರೆಟ್ ಅಂತ ಹೇಳಿದಾಗ ಸ್ವಲ್ಪ ನಮಗೆ ಅದು ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಈಗ ಯಾವುದನ್ನು ಹೇಳಲು ಸ್ವಲ್ಪ ಸಸ್ಪೆನ್ಸ್ ಆಗಿಡೋದಾಗಿ ಇಷ್ಟಪಡ್ತೇನೆ. ಮದುವೆಯನ್ನು ಒಂದು ಸಪ್ರೇಟ್ ಪ್ಲೇಸಲ್ಲಿ ನಾವು ಮಾಡಬೇಕು ಅಂತ ಇದ್ದೇವೆ ಗೈಸ್. ನೋಡೋಣ ಏನಾಗುತ್ತೆ ಅಂತೇಳಿ. ಆಲ್ರೆಡಿ ನಾವು ಬುಕ್ಕಿಂಗ್ ಮಾಡಿದ್ದೇವೆ, ಡೇ ಸಿಕ್ಕಿದೆ, ನೋಡಬೇಕು ಆ ಪ್ಲೇಸ್ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ಪಕ್ಕ ಇಷ್ಟ ಆಗೇ ಆಗುತ್ತೆ. ನೋಡ್ಬೇಕು ಗೈಸ್, ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೇನೆ ನಿಮಗೆ ಅದು ಯಾವ ಲೊಕೇಶನ್ ಏನು ಅಂತ ನಾನು ಈಗ ಹೇಳಲ್ಲ, ನಾಳೆನೇ ನಿಮಗೆ ಡೈರೆಕ್ಟ್ ಮದುವೆ ದಿನನೇ ಹೇಳ್ತೇನೆ. ಓಕೆ, ಮದುವೆ ಆದಮೇಲೆ ನಮಗೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ರಿಸೆಪ್ಷನ್ ಅದೆಲ್ಲ ಇರುತ್ತಲ್ಲ, ಅದರ ಬದಲಾಗಿ ನಮಗೆ ಇಲ್ಲಿ ಪಾರ್ಟಿ ನಡೆಯುತ್ತೆ. ಓಕೆ, ನೈಟ್ ಪಾರ್ಟಿ ಅಲ್ಲಿ ಇರುತ್ತೆ. ಓಕೆ, ಈ ನೈಟ್ ಪಾರ್ಟಿಯನ್ನು ನಮ್ಮ ಮೈಕಲ್ ಮನೆಯಲ್ಲೇ ಮಾಡೋಣ ನೈಟಾಗಿ. ಮೈಕಲ್ ಮನೆಗೆ ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಮತ್ತೆ ಗೊತ್ತಿಲ್ಲ ಗೈಸ್. ಮತ್ತೆ ಮೈಕಲ್ ಮನೆಯಲ್ಲಿ ಸ್ಪೇಸ್ ಏನು ಸಾಕಾಗಿಲ್ಲ ಅಂದರೆ ಅದೇ ಅದು ಬೇರೆ ಕಡೆಯಲ್ಲ ಶಿಫ್ಟ್ ಮಾಡ್ಬೋದು. ಅದಕ್ಕಂತಲೇ ಇಲ್ಲೆಲ್ಲ ನಿಮಗೆ ಮನೆಗಳೆಲ್ಲ ಸಿಗುತ್ತೆ. ಮನೆಗಳಂದರೆ ಅದೇ ಪಾರ್ಟಿ ಮಾಡೋದಕ್ಕೆ ಅಂತ ನಮ್ಮ ಸಪ್ರೇಟ್ ಮನೆಗಳು ಸಿಗುತ್ತೆ ಇಲ್ಲೆಲ್ಲ ಲಾಸ್ ಏಂಜಲ್ಸಲ್ಲಿ. ನಮ್ಮ ಥರ ಅಲ್ಲ, ಇಲ್ಲಿ ಸಪ್ರೇಟಾಗಿ ಮನೆಗಳೇ ಇರುತ್ತೆ, ಪಾರ್ಟಿ ಮಾಡೋದಕ್ಕಂತಲೇ ಕೆಲವು ಮನೆಗಳಿರುತ್ತೆ. ಓಕೆ, ಅಲ್ಲಿಗೆ ಹೋಗಿ ನಾವು ಪಾರ್ಟಿ ಗೀಟಿ ಎಲ್ಲ ಮಾಡ್ಬೋದು. ನೋಡೋಣ ಮುಂದೆ ಏನಾಗುತ್ತೆ, ಟೈಮ್ ಕೂಡ ಇದೆಯಲ್ಲ ನಮಗೆ, ಇನ್ನೂ ಇದೆ ಇದೆ ಒಂದು ದಿನ ಇದೆ. ನೋಡೋಣ ಮದುವೆ ಎಲ್ಲ ಆದಮೇಲೆ ನಂತರ ಏನು ಮಾಡಬೇಕು ಅಂತ ಮತ್ತೆ ಡಿಸೈಡ್ ಮಾಡೋಣ. ಓಕೆ, ನಮಗೆ ಇಮಿಡಿಯೇಟ್ಲಿ ಎಲ್ಲವೂ ಸಿಗುತ್ತೆ ಇಲ್ಲಿ, ಟೈಮ್ ಬೇಕು ಅಂತಿಲ್ಲ, ಜಾಸ್ತಿ ವೇಟ್ ಮಾಡಬೇಕು ಅಂತಿಲ್ಲ, ನಮಗೆ ಕಾಯಬೇಕು ಅಂತಿಲ್ಲ, ಅಷ್ಟು ದಿನದ ಮುಂಚೆ ಬುಕ್ ಮಾಡಬೇಕು ಅಂತಿಲ್ಲ, ಅದೇನು ನಮಗೆ ಸಮಸ್ಯೆ ಇಲ್ಲ, ನಮಗೆ ಇಮಿಡಿಯೇಟ್ಲಿ ಎಲ್ಲವನ್ನು ಆಗಿ ಮುಗಿಸ್ಬೋದು. ಓಕೆ, ನಾವೀಗ ನಮ್ಮ ಗಾಡಿ ಶೋರೂಮ್ಗೆ ಹೋಗ್ತಾ ಇದ್ದೇವೆ. ನಮಗೆ ಗೊತ್ತಿದೆ ಯಾವತ್ತಿನ ಗಾಡಿ ಶೋರೂಮ್ಗೆ ಹೋಗ್ತಾ ಇದ್ದೇವೆ, ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಸಿಮೋನ್ಸ್ ನಮ್ಗೆ ಗೊತ್ತಿರುತ್ತಲ್ಲ, ಅಲ್ಲೇ ಹೋಗ್ತಾ ಇದ್ದೇವೆ ನಾನು. ಆ್ಯಂಡ್ ಹೋಗೋದಕ್ಕೆ ಮುಂಚೆ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡಿ ಹೋಗ್ತಾ ಇದ್ದೇವೆ ಗೈಸ್. ಓಕೆ, ನೋಡ್ತಾ ಇದ್ದೀರಾ ಬ್ಯಾಂಕಲ್ಲಿ ಆಲ್ರೆಡಿ ದುಡ್ಡು, ಬ್ಯಾಂಕಿಗೆ ಹೋಗಿ ದುಡ್ಡನ್ನು ತೊಗೊಂಡು ಹೋಗ್ತಾ ಇದ್ದಾವೆ. ಯಾಕಂದರೆ ಅವನಿಗೆ ದುಡ್ಡು ಕೊಡಬೇಕಲ್ವಾ, ನಿಮ್ಗೆ ಗೊತ್ತಿರುತ್ತೆ, ಬ್ಯಾಗಲ್ಲೇ ತೊಗೊಂಡು ಹೋಗಬೇಕು. ಮತ್ತು ಅವನು ಮತ್ತೆ ಚಿರಿಪಿರಿ ಮಾಡ್ತಾನೆ, ಅದೊಂದು ದೊಡ್ಡ ಸಮಸ್ಯೆ ಇದೆ. ಓಕೆ, ನಮ್ಮ ಗಾಡಿ ಇದೆಯಾ ನೋಡೋಣ ಗೈಸ್. ಆಲ್ರೆಡಿ ಬಂದಿದೆ ಅಂತ ಹೇಳಿದ್ದಾನೆ, ಕಾಲ್ ಮಾಡಿ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ರೆಡಿಯಾಗಿ ಜಿಮ್ಮಿನ ಎಬ್ಬಿಸಿ ಹೊರಡೋಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು. ಓಕೆ, ಗಾಡಿ ಬಂದಿದೆ. ಓಕೆ ಗೈಸ್, ಗಾಡಿ ಬಂದಿದೆ, ಗಾಡಿ ಇದೆ ಆಲ್ರೆಡಿ, ಸಮಸ್ಯೆ ಇಲ್ಲ. ನಮ್ಮ ಗಾಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಗೈಸ್ ಇದು ಯಾವ ಗಾಡಿ ಅಂತೇಳಿ. ಫಸ್ಟ್ ನೀವೇ ಹೇಳಿ ಯಾವ ಗಾಡಿ ಅಂತೇಳಿ, ನಂತರ ನಾನು ಹೇಳ್ತೇನೆ. ಓಕೆ, ಈ ಗಾಡಿ ತುಂಬ ಪಾಪ್ಯುಲರ್ ಆ್ಯಂಡ್ ಪಾಪ್ಯುಲರ್ಗಿಂತ ತುಂಬ ಕಾಸ್ಟ್ಲಿ ಗಾಡಿ ಹೇಳ್ಬೋದು. 2019 ಬಂದ ಮಾಡೆಲ್ ಗೈಸ್, ಆ್ಯಕ್ಚುಲಿ ಇದು ಬುಗಾಟಿ ಮಾಡೆಲ್ ಇದು, ಬುಗಾಟಿ ಇದು. ಓಕೆ, ಇದು ಮಾಡೆಲ್ ಆಲ್ರೆಡಿ ಇದರಲ್ಲಿ ಹೆಸರಲ್ಲಿ ಇದೆ. ಓಕೆ, ಈ ವಿಂಡೋದಲ್ಲಿ ಬರ್ತಿದ್ದಾರೆ ಮಾಡೆಲ್ ಏನು ಅಂತೇಳಿ. ಓಕೆ ಗೈಸ್,
ನೋಡ್ತಾ ಇದ್ದೀರಾ ಭಯಂಕರ ಇದ್ದಾರೆ, ಭಯಂಕರ ಸಖತ್ತಾಗಿದೆ ಗೈಸ್. ನೋಡ್ತಾ ಇದ್ದೀರಾ ಭಯಂಕರ ಸಖತ್ ಪವರ್ಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ, ಇದು ಕಲರ್ ಇದರಲ್ಲಿ ಬಂದಿರುವಂಥ ಟೈರ್ ನೋಡುತ್ತಾರೆ, ಟೈರ್ ನಿಮಗೆ ಕಲರ್ ಇರ್ಬೋದು, ಆ್ಯಂಡ್ ಕೆಳಗಡೆ ಮಡ್ಗರ್ ಲೈನ್ಸ್ ಒಂದು ಬಂದಿದೆ ನೋಡಿ, ಅದು ಇರ್ಬೋದು, ಸೀಟ್ ಕಲರ್ಸ್ ಇರ್ಬೋದು, ಎಲ್ಲ ಕಾಂಬಿನೇಷನ್ ಆಗಿರುವಂಥ ಕಲರ್ಸ್ ಇದು. ಆ್ಯಂಡ್ ನಿಮಗೆ ಕಾರ್ನ ಕಲರ್ಗಳು ಅಷ್ಟೇ, ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ, ಬ್ಲೂ ಲೈಟ್ ಬ್ಲೂ ಡಾರ್ಕ್ ಬ್ಲೂ ಇದರಲ್ಲೇ ಕಾಂಬಿನೇಷನ್ ಬಂದಿದೆ ಗೈಸ್. ನೋಡ್ತಾ ಇದ್ದೀರಾ ಇದು ಬ್ಯಾಕ್ ಟೈಲ್ ಲೈಟ್ ಎಲ್ಲ ಓಕೆ, ಈ ಮಿಡಲಲ್ಲಿ ಕಾಣ್ತಾ ಇದ್ದಿಲ್ಲ ನಿಮಗೆ ಅದೆಲ್ಲ, ಇದು ಇದು ಮಾಡುತ್ತೆ ಇಂಟೀರಿಯರ್ ಎಲ್ಲ ಇದು ಕೊಟ್ಟಿದ್ದಾರೆ ಡೈಸ್, ಇದು ಲೈನ್ ನಿಮಗೆ ಫಿನಿಷಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ನನ್ನ ಪ್ರಕಾರ. ನೋಡ್ತಾ ಇದ್ದೀರಾ ಏನೆಲ್ಲ ಫಿನಿಶ್ ಮೋಲ್ಡಿಂಗ್ ಎಲ್ಲ ಮಾಡಬೇಕು ಅದನ್ನು ಸೂಪರಾಗಿ ಮಾಡಿದ್ದಾರೆ. ಸೀಟ್ ಕೂಡ ನೋಡ್ತಾ ಇದ್ದೀರಾ ಟೂ ಸೀಟರ್ ಆ್ಯಕ್ಚುಲಿ, ನಿಮ್ಗೆ ಗೊತ್ತಿರುತ್ತಲ್ಲ ಇದರಲ್ಲಿ ಬರೋದು ಹಾಗೆ. ನಿಮಗೆ ಇಂಟೀರಿಯರ್ ನಿಮಗೆ ಮತ್ತೆ ಮನೆಗೆ ಹೋದ್ಮೇಲೆ ಬೇಕಿದ್ರೆ ನಾನು ತೋರಿಸ್ತೇನೆ ಎಲ್ಲ ಕರೆಕ್ಟಾಗಿ. ಜಸ್ಟ್ ಒಂದು ಸರಿ ತೋರಿಸೋದು ನಿಮಗೆ, ಆ್ಯಕ್ಚುಲಿ ಇದು ಇಷ್ಟ ಆಗಿರೋದಕ್ಕೋಸ್ಕರ ನಾನು ತಗೊಳ್ತಾ ಇರೋದು. ಆ್ಯಕ್ಚುಲಿ ಅದೇ ಬುಗಾಟಿ ನಮ್ಮ ಹತ್ರ ಇನ್ನೊಂದು ಬುಗಾಟಿ ಇದೆಯಲ್ಲ ಅದನ್ನು ನೋಡಿ ಜಿಮ್ಮಿಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಸೇಮ್ ಮಾಡೆಲ್ ಬೇಕು ಅಂತ, ಸೇಮ್ ಮಾಡೆಲ್ ಅಲ್ಲ ಅದೇ ಕಂಪನಿ ಬೇಕು ಅಂತ ಹೇಳಿದೆ ಜಿಮ್ಮಿ, ಅದಕ್ಕೋಸ್ಕರ ಅದನ್ನೇ ಕೊಟ್ಟಿದ್ರು ನಾವು. ಆ್ಯಕ್ಚುಲಿ ಓಕೆ ನಾನು ಇವನ ಹತ್ರ ಮಾತಾಡಿ ನಂತರ ಸಿಗ್ತೇನೆ ಗೈಸ್. ಓಕೆ ಇವನು ಇವನಿಗೆ ದುಡ್ಡು ಕೊಡಬೇಕು ಬೇರೆ ಎಲ್ಲ ಮಾತಾಡಲಿಕ್ಕಿದೆ, ಅದನ್ನು ಡೈರೆಕ್ಟಾಗಿ ನಾನು ನಿಮಗೆ ಮಾಡಿ ಮತ್ತೆ ನಂತರ ಸಿಗ್ತಾನೆ, ಅವನು ಏನು ಹೇಳ್ತಾನೆ ನೋಡೋಣ ಗೈಸ್. ಓಕೆ ಓಕೆ ಗೈಸ್, ಫೈನಲಿ ಅವನಿಗೆ ಏನೆಲ್ಲ ಕೊಡ್ಲಿಕ್ಕೆ ಉಂಟು ಅದನ್ನು ಕೊಟ್ಟಾಯಿತು, ದುಡ್ಡು ಕೊಟ್ಟಾಯಿತು. ಓಕೆ ದುಡ್ಡೆಲ್ಲ ಅವನ ಹತ್ರ ಇದೆ. ಓಕೆ ಇದು ಯಾವುದು ಗಾಡಿ ಗೊತ್ತಾಗ್ತಿಲ್ಲ, ಲಾಸ್ಟ್ ಟೈಮ್ ಒಂದ್ಸರಿ ನಾವು ತಗೊಂಡೋಗಿದ್ದು ನಿಮ್ಗೆ ಗೊತ್ತಿರುತ್ತೆ ಯೆಲ್ಲೋ ಕಲರ್ ಇದು, ಸೇಮ್ ಅದೇ ಮಾಡೆಲ್ ಅನಿಸುತ್ತೆ. ಓಕೆ ಗೈಸ್, ನಾವಿಲ್ಲಿಂದ ಹೊರಡೋಣ, ನಮಗೆ ಅವನಿಗೆ ಬೇಕಾಗಿರಿ ಇನ್ನು ಟೀ ಕುಡಿತಾನೇ ಇದ್ದೀರಿ, ಏನು ಡ್ರಿಂಕ್ಸ್ ಕುಡಿಯೋ ರೇಂಜಲ್ಲಿ ಕುಡಿತಾ ಇದ್ದಾನೆ ಗೈಸ್, ಇನ್ನೂ ಮುಗ್ದಿಲ್ಲ ಟೀ ಕುಡಿಯೋದು, ಎಂಥ ಅವಸ್ಥೆ ಮಾರಿದು, ಈ ರೀತಿ ಕುಡಿತಾರೆ ಟೀ ಅನ್ನಿಷ್ಟೊತ್ತು. ಬೇಗ ಬೇಗ ಕುಡಿದು ಬೇಸಾಡ್ಬೇಕು, ನಮ್ಮ ಮೈಕಲ್ ಎಷ್ಟು ಬೇಗ ಕುಡಿತಾನೆ ಪಟಪಟ ಅಂತ ಕುಡಿತಾನೆ. ಓಕೆ ಗೈಸ್, ನಾವು ಬೇಗ ಹೋಗಬೇಕು, ಹೋಗಬೇಕಾದ್ರೆ ಇದನ್ನು ಜಿಮ್ಮಿ ತೊಗೊಂಡೋಗೋದು ಬೇಡ, ಜಿಮ್ಮಿ ನಮ್ಮ ರೋಲ್ಸ್ ರಾಯ್ಸ್ ಅನ್ನು ತೊಗೊಂಡೋಗ್ಲಿ, ನಾವು ಇದನ್ನು ತೊಗೊಂಡೋಗೋ, ಯಾಕಂದರೆ ಜಿಮ್ಮಿಗೆ ಇದರ ಬಗ್ಗೆ ತುಂಬ ಸ್ಟಡಿ ಇಲ್ಲ. ಇದು ತುಂಬ ಪವರ್ಫುಲ್ ಗಾಡಿ ಆ್ಯಂಡ್ ತುಂಬ ಡೈರೆಕ್ಟ್ ಪವರ್ ಬರುತ್ತೆ, ಅಂದರೆ ನಿಮಗೆ ಸೆಕೆಂಡ್ಸಲ್ಲಿ 200 kilometers ಹೋಗುತ್ತೆ ಗೈಸ್. ಅದಕ್ಕೋಸ್ಕರ ನಮಗೆ ರೋಲ್ಸ್ ರಾಯ್ಸನ್ನೇ ಜಿಮ್ಮಿ ಕೊಡೋಣ ಇವತ್ತು, ಇವನಿಗೆ ಸ್ವಲ್ಪ ಅಷ್ಟೊಂದು ಸ್ಟಡಿ ಇಲ್ಲ ಗಾಡಿ ಓಡಿಸೋದಕ್ಕೆ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿ ತೊಗೊಂಡು ಬರ್ತಾನೆ. ಇದನ್ನು ನಾವು ತೊಗೊಂಡೋಗುವ, ನಿಮ್ಗೆ ಗೊತ್ತಿರುತ್ತೆ ಇದು ತುಂಬ ಪವರ್ಫುಲ್ ಗಾಡಿ, ತುಂಬ ಅಂದರೆ ಡೈರೆಕ್ಟ್ ಪವರ್ ಬರುತ್ತೆ ಗೈಸ್. ಒಂದೇ ಸಲ ನೀವು ಎಕ್ಸಲೇಟರ್ ಕೊಟ್ಟರೆ 200 ರಪ್ಪ ಹೋಗುತ್ತೆ, ಸೆಕೆಂಡ್ಸಲ್ಲಿ 200 ಹೋಗುತ್ತೆ ಗೈಸ್. ಅದಕ್ಕೋಸ್ಕರ ಜಿಮ್ಮಿಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ ನೋಡ್ತಾ ಇದ್ದೀರಾ ಟೈರ್ಸ್, ನೋಡ್ತಾ ಇದ್ದೀರಾ ಬೆಂಕಿ ಬೆಂಕಿ ಬರುತ್ತೆ ಹಿಂದುಗಡೆಯಿಂದ. ಓಕೆ ಹಿಂದುಗಡೆ ಅಂದರೆ ಬೆಂಕಿನೇ ಬರುತ್ತೆ, ನೋಡ್ತಾ ಇದ್ದೀರಾ ಎಕ್ಸಾಸ್ಟ್ ಬೆಂಕಿ ಬರ್ತಾ ಉಂಟು, ಟೈರ್ ಕೂಡ ಅಷ್ಟೇ ರೊಟೇಟ್ ಪವರ್ ನೋಡ್ತಾ ಇದ್ದೀರಾ, ಈ ಭಯಂಕರ ಹೊಗೆ ಬರ್ತಾ ಉಂಟು. ಆ್ಯಂಡ್ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇದರ ಪವರ್ ಎಷ್ಟಿದೆ ಅಂತೇಳಿ, ನಾನು ನಿಮಗೆ ಮತ್ತೆ ಸಪ್ರೇಟಾಗಿ ತೋರಿಸ್ತೇನೆ ಗೈಸ್ ಪವರ್ ಎಷ್ಟಿದೆ ಅಂತೇಳಿ, ಎಷ್ಟು ಪವರಲ್ಲಿ ಓಡುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಹೈವೇಲಿ ತೋರಿಸ್ತೇನೆ ನಿಮಗೆ ಎಲ್ಲ ಕರೆಕ್ಟಾಗಿ, ಹೈವೇಲಿ ತೋರಿಸ್ತೇನೆ ನಿಮಗೆ ಅವಾಗ ಕರೆಕ್ಟಾಗಿ ಒಂದು ಮೈಂಡ್ ಬರುತ್ತೆ. ನೋಡ್ತಾ ಇದ್ದೀರಾ ನಾನು ಜಸ್ಟ್ ಹಿಂದೆ ತಿರುಗಿಸ್ತಾ ಇದ್ದೇನೆ, ಮುಂದೆ ತಿರುಗಿಸ್ತಾ ಇದ್ದೇನೆ, ಬಟ್ ಟೈರ್ ಮಾತ್ರ ತಿರುಗ್ತಾ ಇದೆ. ನೋಡ್ತಾ ನೋಡಿ ನೋಡಿ ಟೈರ್ ಮಾತ್ರ ತಿರುಗ್ತಾ ಇದೆ, ಅಷ್ಟೊಂದು ಪವರ್ಫುಲ್ ಆಗಿದೆ ಇದರ ಇಂಜಿನ್ನ ಪವರ್, ಡೈರೆಕ್ಟಾಗಿ ಟೈರ್ಗೆ ಬರ್ತಾ ಇದೆ, ಇಂಜಿನ್ನಿಂದ ಡೈರೆಕ್ಟಾಗಿ ಟೈರ್ಗೆ ಬರ್ತಾ ಇದೆ, ಆದ್ದರಿಂದ ಇಷ್ಟು ಪವರ್ಫುಲ್ ಆಗಿದೆ ಅದು. ಅಷ್ಟಕ್ಕೋಸ್ಕರ ನೋಡ್ತಾ ಇದ್ರೆ ಪವರ್ ಅಂದರೆ ಎಷ್ಟು ಅಂದರೆ ನಿಮಗೆ ಅದೇ ಮಿನಿಮಮ್ ಆದರೂ ನಿಮಗೆ ಸೆಕೆಂಡ್ಸಲ್ಲಿ 100-200 ಇಮಿಡಿಯೇಟ್ಲಿ ರೀಚ್ ಆಗುತ್ತೆ ಗೈಸ್. ಏನೂ ಇಲ್ಲ ನಿಮಗೆ ತೆಗೊಳ್ಳಿ, ಕಣ್ಣು ಮುಚ್ಚಿ ತೆಗೆಯೋದಷ್ಟಕ್ಕೆ ಇಮಿಡಿಯೇಟ್ ಹೋಗಿ ಆಗಿರುತ್ತೆ, ಅಷ್ಟು ಸ್ಪೀಡ್ ಹೋಗುತ್ತೆ ಇದು. ಅದಕ್ಕೋಸ್ಕರ ಇದನ್ನು ನಮ್ಮ ಜಿಮ್ಮಿಗೆ ಕೊಡೋದು ಬೇಡ ಸದ್ಯಕ್ಕೆ, ಇವತ್ತು ನಾವೇ ತೊಗೊಂಡೋಗೋಣ ಜಿಮ್ಮಿ ಅಲ್ಲಿ ಇನ್ನೊಂದು ರೋಲ್ಸ್ ರಾಯ್ಸ್ ಅಂತ ತೊಗೊಂಡೋಗ್ಲಿ, ನಂತರ ಅವನಲ್ಲಿ ನಮ್ಮನ್ನು ಫಾಲೋ ಮಾಡಿಕೊಂಡು ಬರ್ತಾನೆ. ನೋಡ್ತಾ ಇದ್ದೀರಾ ಟೈರ್ ಹಚ್ಚಿ ಅಲ್ಲೇ ಬಿದ್ದಿದೆ ನಾವು ತಿರುಗಿಸಿದ್ದಕ್ಕೆ. ಓಕೆ ನಾವು ಇದನ್ನು ತೊಗೊಂಡೋಗೋಣ ಗೈಸ್, ಜಿಮ್ಮಿ ಅದನ್ನು ಗಾಡಿ ತೊಗೊಂಡೋಗ್ಲಿ, ಯಾಕಂದರೆ ಅವನಿಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಅದರಲ್ಲೂ ಕೂಡ ಅಷ್ಟೇ ಅವನಿಗೆ ಗಾಡಿ ಸಣ್ಣದು ಓಡಿಸಿ ಮಾತ್ರ ಅವನಿಗೆ ಗೊತ್ತಿರುತ್ತೆ, ದೊಡ್ಡದು ಓಡಿಸಿ ಅವನಿಗೆ ಅಷ್ಟೊಂದು ಇದಿಲ್ಲ ಗೈಸ್, ಐಡಿಯಾ ಇಲ್ಲ. ಓಕೆ ಡ್ರೆಸ್ಸಿ ಆದರೆ ಓಡಿಸ್ತಾಳೆ, ಇವನಿಗೆ ಅಷ್ಟೊಂದು ಐಡಿಯಾ ಇಲ್ಲ ಅದರಲ್ಲಿ. ಓಕೆ ಅವನು ಅದರಲ್ಲಿ ಕೂತ್ಕೊಂಡಿದ್ದಾನೆ, ನೋಡೋಣ ಅವನು ಓಡಿಸೋಣ ಅಂದ್ಕೊಳ್ತಾನೆ, ಗಾಡಿ ಸ್ಟಾರ್ಟ್ ಮಾಡಿದ ಏನು ಸಮಸ್ಯೆ ಇಲ್ಲ ಅನಿಸುತ್ತೆ. ಓಕೆ ಅವನಿಗೆ ಮ್ಯಾನೇಜ್ ಮಾಡ್ಬೋದು, ಆದರೆ ಅದು ಕೂಡ ತುಂಬ ಕಾಸ್ಟ್ಲಿ ಗಾಡಿ, ನಾವು ಸ್ವಲ್ಪ ನೋಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಮತ್ತೆ ಸ್ವಲ್ಪ ಎಲ್ಲ ತಾಗಿದ್ರೆ ಕಷ್ಟ ಆಗುತ್ತೆ. ಅವನು ಸ್ವಲ್ಪ ಸ್ಲೋ ಬರಲಿ ಗೈಸ್, ನಾವು ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಓಕೆ ನಮಗೆ ಸ್ವಲ್ಪ ಗಾಡಿ ಬಗ್ಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ. ಓಕೆ ಅವ್ನು ಬರ್ತಾನೆ ಅಂದ್ಕೊಳ್ತಾನೆ, ಓಕೆ ನೋಡೋಣ ಬರ್ತಾನೆ ಇದ್ದಾನೆ. ಓಕೆ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದಾನೆ ಗೈಸ್, ನೋಡ್ತಾ ಇದ್ದಾರಾ. ಓಕೆ ಫೈನ್, ಅವ್ನು ಮ್ಯಾನೇಜ್ ಮಾಡ್ಬೋದು ಅನಿಸುತ್ತೆ ಅವನಿಗೆ, ನೋಡೋಣ ಗೈಸ್. ಓಕೆ ನೋಡೋಣ, ಗೊತ್ತಾಗ್ತಾ ಇಲ್ಲ ಏನು ಅಂತೇಳಿ, ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ದೂರ ದೂರ ಹೋಗಿ ನೋಡೋಣ, ಆಮೇಲೆ ಬೇಕಿದ್ರೆ ನಾವು ಫಾಸ್ಟ್ ಹೋಗೋಣ. ಅವ್ನು ಮ್ಯಾನೇಜ್ ಮಾಡ್ತಾನೆ ನೋಡೋಣ, ಫಸ್ಟ್ ನೋಡ್ಬೇಕು ಅವನಿಗೆ ಮತ್ತೆ ಗೊತ್ತಿದೆಯೋ ಗೊತ್ತಿಲ್ವಾ ಅವನಿಗೆ ಇದ್ರಲ್ಲಿ ಮ್ಯಾನೇಜ್ ಮಾಡ್ಬೋದಾ. ಓ ಓ ಓಕೆ ಓಕೆ, ಅವನಿಗೆ ತೆಗಿಬೋದು ಗೈಸ್ ನನ್ನ ಪ್ರಕಾರ. ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿತಾ ಇದ್ದಾನೆ ಅಂದರೆ ಹೇಳಿದರೆ ಪಕ್ಕ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತಾನೆ ನನ್ನ ಪ್ರಕಾರ. ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅವ್ನು ನಿಜವಾಗಿ ಬರ್ತಾ ಇದ್ದಾನಾ, ಏನು ಮಾಡ್ತಾಯಿದ್ದಾನೆ ಅಂತ ನೋಡೋಣ. ಓಕೆ ಬರ್ತಾ ಇದ್ದಾನೆ, ಒಂದೇ ಇಲಾಖೆ ಬರ್ತಾ ಇದ್ದಾನೆ, ಸಮಸ್ಯೆ ಇಲ್ಲ ನನ್ನ ಪ್ರಕಾರ, ನಾವು ಗಾಡಿನ ತೆಗಿಬೋದು ಅನಿಸುತ್ತೆ ನನ್ನ ಪ್ರಕಾರ. ಓಕೆ ಅವನು ಹಿಂದುಗಡೆ ಎಲ್ಲಾನೇ ಬರ್ತಾ ಇದ್ದಾನೆ, ಒಂದ್ಸರಿ ಇಲ್ಲಿ ನೋಡೋಣ ಏನು ಮಾಡ್ತಾ ಇದ್ದಾನೆ ಅಂತೇಳಿ. ನೋಡಿ ನಂತರ ನಾವು ಇಲ್ಲಿಂದ ಇಮಿಡಿಯೇಟ್ ಗಾಡಿ ತೆಗಿಯೋಣ. ಓಕೆ ಇಲ್ಲಿದ್ದಾನೆ ಅವನು, ಓ ಓ ಇಲ್ಲಿದ್ದಾನೆ ಇಲ್ಲಿದ್ದಾನೆ. ಓಕೆ ಅವನು ಎಲ್ಲಿಯವರು ಬೇರೆ ಸೈಡಿಂದ ಬಂದ ನೋಡ್ತಾ ಇದ್ದಾರೆ, ಕೇರ್ಫುಲ್ ಆಗಿ ತೆಗಿತಾ ಇದ್ದಾನೆ, ಆದ್ರಿಂದ ಸಮಸ್ಯೆ ಇಲ್ಲ ಗೈಸ್ ನಾವು ತೆಗೆಯುವ ರೈಟ್. ಓ ಎಸ್, ಎಂತ
ಓಹೋ ಪವರ್ ನೋಡ್ತಾ ಇದ್ದೀರಾ ಗೈಸ್, ಎಷ್ಟು ಪಕ್ಕ ಬಂದಿದೆ ನಿಮಗೆ ಗೊತ್ತಾಗಿರ್ಬೋದು. ನಾನು ಆ್ಯಕ್ಚುಲಿ ಕೊಟ್ಟಿಲ್ಲ, ನೋಡ್ತಾ ಇದ್ರೆ ನೋಡಿ 200 ರಪ್ಪ ಹೋಗುತ್ತೆ. ಎಷ್ಟು ಬೇಗ ಹೋಗುತ್ತೆ ಅಂದರೆ ಕಂಟ್ರೋಲ್ ಸಿಗಲ್ಲ. ಈಸಿ, ಓಕೆ ಫೈನ್, ಸಮಸ್ಯೆ ಇಲ್ಲ. ಈ ನನ್ನ ಮಗ ಬಂದಿರ್ಬೋದಾ ಗೈಸ್? ನನ್ನ ಪಕ್ಕ ಡೌಟು, ಅವನು ಬಂದಿರಲಿಕ್ಕೆಲ್ಲ ಬಿಡಿ, ಒಂದ್ಸರಿ ಚೆಕ್ ಮಾಡಬೇಕು ಅವನು ಬಂದಿದ್ದಾನಿಲ್ಲಂತೆ. ಮತ್ತೆ ಎಲ್ಲಾದರೂ ಗುದ್ದಿದೆ ಕಷ್ಟ. ಬರೀ ಹೊಗೆ ಬರ್ತದೆ ಗೈಸ್, ಬೆಂಕಿ ಟೈರ್ ತಿರುಗ್ಲಿಕ್ಕಿದ್ದಿಲ್ಲ ನೋಡ್ತಾ ಇದ್ರೆ, ಬರೀ ಹೊಗೆ ಬರ್ತಾ ಉಂಟು. ಅಷ್ಟು ಪವರ್ಫುಲ್ ಇಂಜಿನ್ ಟೈರ್, ಅಷ್ಟು ಸ್ಪೀಡಾಗಿ ತಿರುಗ್ತಾ ಇರುತ್ತೆ ಖಾಲಿ, ನಾವು ಏನು ಮಾಡೋಕ್ಕಾಗಲ್ಲ. ಭಯಂಕರ ಪವರ್ಫುಲ್ ಆಗಿದೆ ಗೈಸ್, ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಮಾಡೆಲ್ ನಿಮಗೆ ಆಗಲೇ ಗೊತ್ತಿರ್ಬೋದು ಅನ್ಕೊಳ್ತೇನೆ. ಹೋಗಿ ಬಂದ, ಹ್ಞೂ ಇಲ್ಲಿ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ. ಓಕೆ, ನನಗೆ ಡೌಟ್ ಆಯಿತು ಅವ್ನು ಬರ್ತಾ ಇದ್ದಾನೆ ಇಲ್ವ ಅಂತ. ಅವ್ನು ಸ್ಲೋ ಬರ್ತಾ ಇದ್ದಾನೆ ಆ್ಯಕ್ಚುಲಿ, ಅದೇ ಸ್ಟಡಿ ಇಲ್ಲಲ್ಲ ಅವನಿಗೆ ಅಷ್ಟೊಂದು. ಓಕೆ, ಅದಕ್ಕೋಸ್ಕರ ಸ್ಲೋ ಬರ್ತಾ ಇದ್ದಾನೆ, ತೊಂದರೆ ಇಲ್ಲ, ಅವ್ನು ಬರಲಿ, ನಾವು ಇನ್ನು ಬೇಗ ಹೋಗೋಣ. ನನ್ನ ಪ್ರಕಾರ ಅವ್ನು ಬರ್ತಾನೆ, ನಾವೇನು ಕಾಯೋದು ಬೇಕಿಲ್ಲ, ನೋಡಿ ಹೋಗ್ಬೋದು ಗೈಸ್ ಇಲ್ಲಿಂದ. ಓಕೆ, ನಮ್ಮ ಮೈಕ್ ಫ್ರಾ, ನಮ್ಮ ಯಾರಪ್ಪ, ನಮ್ಮ ಜಿಮ್ಮಿಯ ಹೊಸ ಗಾಡಿ ನೋಡ್ತಾ ಇದ್ರಾ? ಮೈಕಲ್ ಕೊಟ್ಟ ಗಿಫ್ಟ್. ಓಕೆ, ಮದುವೆಗೆ ಅಂತ ಕೊಟ್ಟ ಗಿಫ್ಟ್. ಓಕೆ, ನಮ್ಮಲ್ಲೂ ಕೂಡ ಇದೆ, ಕೆಲವರಿಗೆ ಮದುವೆಗೆ ಅಂತ ಕೊಡ್ತಾರಲ್ಲ ಕಾರ್, ಬೈಕ್, ಆಮೇಲೆ ಏನೆಲ್ಲ ಕೊಡ್ತಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ರೀತಿ ನಮ್ಮ ಮೈಕಲ್ ಒಂದು ದೊಡ್ಡ ಬೊಗಾಟಿನೇ ಕೊಡ್ತಾ ಇದ್ದಾನೆ. ಓಕೆ, ಓ ಮೈ ಗಾಡ್, ಇದರ ಡಾಲರ್ ವ್ಯಾಲ್ಯೂ ಕೇಳಿದರೆ ಪಕ್ಕ ಶಾಕ್ ಆಗ್ಬೋದು ಗೈಸ್. ಅದಕ್ಕೆ ನಾನು ಹೇಳೋದೇ ಇಲ್ಲ ಡಾಲರ್ ಎಷ್ಟು ಅಂತೇಳಿ, ಬೇಡವೇ ಬೇಡ, ಅದು ಕೇಳೋದೇ ಬೇಡ. ಓಕೆ, ನಾವು ಆರಾಮಾಗಿ ಹೋಗೋಣ. ಓಕೆ, ಆಯ್ತು, ನಮ್ಮ ಮನೆ ಬಂದಾಯಿತು. ಈವನ್ ಇನ್ನೂ ತುಂಬ ದೂರದಲ್ಲಿರ್ಬೋದು ನನ್ನ ಪ್ರಕಾರ, ಅದಕ್ಕೋಸ್ಕರ ಬೇಡ, ಅವನನ್ನು ನೋಡೋದೇ ಬೇಡ. ನಾವು ಡೈರೆಕ್ಟಾಗಿ ಹೋಗಿ ಗಾಡಿನ ಚೆಕ್ ಮಾಡೋಣ. ಓ, ಯಾರೋ ಪೊಲೀಸ್ ಓಡಾಡಿಸ್ಕೊಂಡು ಬರ್ತಾ ಇದ್ದಾರೆ ಗೈಸ್, ನನ್ನ ಮಕ್ಕಳನ್ನ. ಓಕೆ, ನಮಗೆ ಸಿಗಲ್ಲ ಬಿಡಿ, ಏನು ಇಲ್ಲಾಂದರೆ ಪಕ್ಕ ಅವನು ಸ್ವಲ್ಪ ಹಿಡಿದು ಕೊಡ್ಬೋದಿತ್ತು. ಬೇಡ ಹೋಗಲಿ, ಸಮಸ್ಯೆ ಇಲ್ಲ, ನಾವು ನಮ್ಮ ಗಾಡಿನ ಹೋಗಿ ಇದು ಮಾಡೋಣ. ಇವನು ಬಂದಿದ್ದಾನೆ ಒಂದ್ಸರಿ ನೋಡೋಣ. ಇಲ್ಲಲ್ಲ, ಇಲ್ಲ ಇಲ್ಲ, ಬರಲಿಲ್ಲ ಅವನು. ಅವ್ನು ಬರೋದಾದ್ರೆ ತುಂಬ ಲೇಟ್ ಆಗ್ಬೋದು ನನ್ನ ಪ್ರಕಾರ. ನಾವು ಹೋಗಿ ಇದು ಮಾಡೋಣ ಗೈಸ್, ಸ್ವಲ್ಪ ಗಾಡಿ ಇಲ್ಲ ನೋಡೋಣ, ನಿಮಗೆಲ್ಲ ತೋರಿಸ್ಬೇಕಲ್ಲ, ಆಮೇಲೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವನು ಬರ್ತಾನಿಲ್ಲ, ನಾನು ಸ್ವಲ್ಪ ಟೆನ್ಷನ್ ಆಗ್ತೊಂಡು ಗೈಸ್. ಯಾಕೆಂದರೆ ಅದೇ ದೊಡ್ಡ ಗಾಡಿ ಬೇರೆ, ರೋಲ್ಸ್ ರಾಯ್ಸ್ ತುಂಬ ಕಾಸ್ಟ್ಲಿ ಬೇರೆ, ಅದರ ಪಾರ್ಟ್ಸ್ ಒಂದೊಂದು ಹೋದರೆ ಕೂಡ ಸ್ವಲ್ಪ ನಮಗೆ ಇದಾಗುತ್ತೆ. ಅದರಲ್ಲಿ ಪವರ್ ಒಂದು ಲಿಮಿಟೆಡ್ ಅಂತ ಹೇಳಿದಕ್ಕೆ ಅವನಿಗೆ ಕೊಟ್ಟಿದ್ದೇನೆ ಅಷ್ಟೇ. ಓಕೆ, ಇದಕ್ಕಿಂತಲೂ ತುಂಬ ಕಾಸ್ಟ್ಲಿ ಬರುತ್ತೆ ಗೈಸ್ ಆ್ಯಕ್ಚುಲಿ ಅದು ಗಾಡಿ. ಓಕೆ ಗೈಸ್, ಏನು ಸಮಸ್ಯೆ ಇಲ್ಲ, ಬರ್ಬೋದು ಅನಿಸುತ್ತೆ. ನಾವು ಒಂದು ಕಣ್ಣು ಅಲ್ಲಿ ಇಟ್ಟಿರೋಣ ರೋಡಲ್ಲಿ, ಬರ್ತಾನಾ ಇಲ್ವಾ ಬರ್ತಾನಾ ಇಲ್ವಾ ಅಂತೇಳಿ. ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ದೀರಾ ನೀವು, ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತೇಳಿ ಕಾಂಬಿನೇಷನ್. ಇದು ಕಲರ್ಸ್ ಎಲ್ಲ ಒಂದ್ಸರಿ ನೋಡಿದಿರ, ಇನ್ನೊಂದು ನೋಡಬೇಕು ಅಂತ ಏನು ಬೇಕಿತ್ತಿಲ್ಲ, ಬೇಕಿದ್ರು ಒಂದ್ಸರಿ ನೋಡ್ಕೊಳ್ಳಿ. ಫ್ರಂಟಲ್ಲಿ, ಬ್ಯಾಕಲ್ಲಿ, ಹಿಂದ್ಗಡೆ ಎಲ್ಲೆಲ್ಲಿ ಏನೆಲ್ಲ ಉಂಟು ಅದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಗೈಸ್, ಅದನ್ನೆಲ್ಲ ಕೆಲವೊಂದು ಜಾಗ ಮ್ಯಾಟ್ ಫಿನಿಷ್ ನೋಡ್ತಾ ಇದ್ದೀರಾ, ಸಿಂಬಲ್ ನೋಡ್ತಿದ್ದಾರೆ, ಏನು ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವಾಗಲೇ. ಓಕೆ, ಇನ್ನೊಂದು ಮಗ ಬರ್ತಾನೆ ಇಲ್ಲ, ನನಗೆ ಡೌಟ್, ಅದೇ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು. ಓಕೆ, ಸಮಸ್ಯೆ ಇಲ್ಲ, ನೀವು ಆ್ಯಕ್ಚುಲಿ ಗಾಡಿನ ನೋಡ್ತಾ ಇರಿ, ನಾನು ಆ್ಯಕ್ಚುಲಿ ಅವ್ನು ಬರ್ತಾನೆ ನೋಡ್ತಾ ಇದ್ದಾನೆ. ಓಕೆ, ನನಗೆ ಗಾಡಿ ಕರೆಕ್ಟಾಗಿ ಬಂದರೆ ಸಾಕು ಮಾರ್ರೆ. ಈ ಮತ್ತೆ ಯಾರು ಅದು ರಿಪೇರಿ ಮಾಡಿಸಿದ್ದಾರೆ, ಸ್ವಲ್ಪ ತಾಗಿದ್ರೆ ಸಾಕು ಅದಕ್ಕೆ. ಮೊದಲೇ ತುಂಬ ಕಾಸ್ಟ್ಲಿ ನೋಡ್ತಿದ್ರೆ, ಮಿರರ್ ಕೂಡ ನಮಗೆ ಇದು ಅದು ಇದು ಲೈನ್ಸ್ ಇದು ಇದು ಹಾಕಿದ್ದಾರೆ ಮ್ಯಾಟ್ ಫಿನಿಷ್. ಓಕೆ, ಇದು ಆ್ಯಕ್ಚುಲಿ ಟ್ರೆಂಡಿಂಗ್ಸ್ ಗೈಸ್, ಆ್ಯಕ್ಚುಲಿ ರೀಸೆಂಟಾಗಿ ಬಂದಿರೋಂಥ ಟ್ರೆಂಡಿಂಗ್ ಆ್ಯಕ್ಚುಲಿ ಇದು. ಅದೇ ಈ ಬ್ಲ್ಯಾಕಲ್ಲಿ ಮ್ಯಾಟ್ ಫಿನಿಷ್ ಬರುತ್ತಲ್ಲ, ಅದು ಟ್ರೆಂಡಿಂಗಲ್ಲಿರುವಂಥ ಒಂದು ಸ್ಟಿಕ್ಕರಿಂಗೆಲ್ಲ ಬರುತ್ತೆ ನಾರ್ಮಲಾಗಿ. ಓಕೆ, ಇದು ಕೂಡ ಸ್ಟಿಕ್ಕರ್ ಅನಿಸುತ್ತೆ, ಸ್ಟಿಕ್ಕರ ಫಿನಿಷಿಂಗ್ ಗೊತ್ತಿಲ್ಲ ನನಗೆ ಏನಂತೇಳಿ. ಫ್ರಂಟಲ್ಲಿ ನೋಡ್ತಾ ಇದ್ದೀರಾ, ಬುಗಾಟಿ ಸಿಂಬಲ್ಸ್ ಕೂಡ ಇದೆ. ಮಾಡೆಲ್ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಓಕೆ, ಮಾಡೆಲ್ ಯಾವುದು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಲೇಬೇಕು. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ. ಯಾವ ಮಾಡೆಲ್ ಅಂತ ನನಗೆ ಗೊತ್ತಿದೆ, ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅಷ್ಟು ಕ್ಲಿಯರ್. ಓಕೆ, ಬಂದ ಫೈನಲ್ ಇದೆ ಅವರೇ, ಗಾಡಿ ಏನು ಸಮಸ್ಯೆ ಆಗಿಲ್ಲ. ಓ, ನಿಲ್ಸು 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 ಅಣ್ಣ, ಓ ಅಣ್ಣ ಅಣ್ಣ ನಿಲ್ಸು, ಸಾಕು 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 ಸಾಕು. ಓ, ನಿಲ್ಸು ನಿಲ್ಸು ನಿಲ್ಸು, ಸಾಕು 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 ಸಾಕು, ಇನ್ನು ಮುಂದೆ ತೊಗೊಂಡೋಗೋದು ಬೇಡ. ಓಕೆ, ಫೈನಲಿ ಸಾಕು ಮಾರ್ರೆ. ಓ, ಇಳಿ. ಓಕೆ, ಇಳ್ದ ಅನಿಸುತ್ತೆ ಅಲ್ಲ. ಓಕೆ, ಇಳ್ದ, ಫೈನಲಿ ಏನು ಸಮಸ್ಯೆ ಆಗಿಲ್ಲ. ಗಾಡಿನ ತಂದು ನೋಡ್ತಾ ಇದ್ರೆ ಮುಂದೆ 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 ನುಗ್ಗಿಸ್ತಾ ಇದ್ದಾನೆ. ನಾವು ಫಸ್ಟ್ ತೆಗೆದು ಹಿಂದೆ ಹಾಕೋಣ ಗೈಸ್, ಸ್ವಲ್ಪ ಅವ್ನು ಡೈರೆಕ್ಟ್ ಮುಂದೆ ಮುಂದೆ ತೆಗಿಸ್ತಾ ಇದ್ದಾನೆ. ಓಕೆ, ಅವ್ನು ಹೋಗಲಿ, ಅವನೇನು ಬೇಕು ಅಂತಿಲ್ಲ, ನಾವು ಜಸ್ಟ್ ರಿವ್ಯೂ ಮಾಡಿ ಏನು ಸಾರಿ ಏನೆಲ್ಲ ಗಾಡಿಯ ಬಗ್ಗೆ ಸ್ಪೆಸಿಫಿಕೇಶನ್ ಇದೆ ಅಂತ ನೋಡಿಕೊಂಡು ನಂತರ ಒಂದ್ಸಾರಿ ನಾವು ಹೈವೇಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಕೊಂಡು ಬರೋಣ. ಆಮೇಲೆ ಅಲ್ಲಿಂದ ನಾವು ಹೊಸ ಮನೆಗೆ ಹೋಗಬೇಕು. ಈ ಗಾಡಿನ ಇಲ್ಲೇ ಪಾರ್ಕ್ ಮಾಡಿರಬೇಕು, ಯಾಕಂದರೆ ನಮ್ಮ ಡೆಕೋರೇಟರ್ ಬಂದು ತೊಗೊಂಡೋಗ್ತಾನೆ. ಗಾಡಿ ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕಿದೆ ಗೈಸ್, ನಾಳೆ ಮದುವೆಗೆ ಬೇಕೇ ಬೇಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಒಬ್ಬ ಒಳ್ಳೆ ಸಖತ್ತಾಗಿ ಮಾಡ್ತಾನಂತೆ, ನೋಡೋಣ ಏನು ಮಾಡ್ತಾನೆ, ನನಗೆ ಗೊತ್ತಿಲ್ಲ. ಅಂತೂ ಇಂದು ತುಂಬ ಡೆಕೋರೇಟ್, ನಮ್ಮ ಈ ಗುಲಾಬಿ ಲೈಟು ಡೆಕೋರೇಷನ್ ಮಾಡಲಿಕ್ಕಿಲ್ಲ, ತುಂಬ ಅದು ಗಲೀಜು ಕಾಣುತ್ತೆ. ಸ್ವಲ್ಪ ಡೀಸೆಂಟ್ ಆಗಿರಬೇಕು, ನಮ್ಮ ಮೈಕಲ್ ನಿಮಗೆ ಸ್ಟ್ಯಾಂಡರ್ಡ್ ಅಲ್ಲ, ಅದಕ್ಕೋಸ್ಕರ ಅದೇನು ಪೊರಕೆಗಳ ಥರ ಕಾಣುತ್ತೆ ಅದೆಲ್ಲ ಬೇಡ. ಸ್ವಲ್ಪ ಡೀಸೆಂಟ್ ಆಗಿದ್ದರೆ ಒಳ್ಳೆಯದು. ಮದುವೆ ಅಂದರೆ ಎಷ್ಟು ಬೇಕು ಅಂತ ಅಷ್ಟೇ ಇರಬೇಕು, ಇಲ್ಲಾಂದರೆ ಮತ್ತೆ ಅದು ಗಲೀಜು ಕಾಣುತ್ತೆ. ಅದಕ್ಕೋಸ್ಕರ ಗೊತ್ತಲ್ಲ ನಿಮಗೆ, ರಾಯಲ್ ಎಲ್ಲ ಮದುವೆ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಮಿಡಲ್ ಕ್ಲಾಸ್ ಮದುವೆ ಇರುತ್ತಲ್ಲ, ಆ ರೀತಿ ಮಾಡಲಿಕ್ಕೆ ಹೋದರೆ ಅದು ಮತ್ತೆ ಒಟ್ರಾಶೆ ಆಗುತ್ತೆ ಗೈಸ್. ಅದು ನಿಮಗೆ ಕಾರ್ ಆ್ಯಕ್ಚುಲಿ ನಮಗೆ ಇಂಡಿಯನ್ ಕಾರ್ ತೊಗೊಳ್ಬೇಕು ಅಂತ ಇತ್ತು, ಬಟ್ ನಿಮ್ಗೆ ಗೊತ್ತಿರುವ ಹಾಗೆ ಇಂಡಿಯನ್ ಕಾರ್ ತುಂಬ ಕಾಸ್ಟ್ಲಿ ಗೈಸ್. ಅದಕ್ಕೋಸ್ಕರ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ, ಆ್ಯಂಡ್ ಅದರ ಬಗ್ಗೆ ಅದು ನಾವು ಸ್ಟಡಿ ಕೂಡ ಮಾಡಲಿಲ್ಲ, ಯಾವ ರೀತಿ ಪರ್ಚೇಸ್ ಮಾಡೋದು ಏನು ವಿಷಯ ಅಂತೇಳಿ ಮಾಡಲಿಲ್ಲ. ಓಕೆ, ಮುಂದೆ ಮಾಡಬೇಕು, ನೋಡೋಣ ಗೈಸ್. ಮುಂದೆ ಯಾವತ್ತಾದರೂ ಇದೆ ನಿಮಗೆ ಪಕ್ಕ ತೆಗೆದು ತೋರಿಸ್ತೇನೆ ನಾನು ಯಾವ ರೀತಿ ಅಂತ ಹೇಳಿದರೆ. ಒಂದು ಒಳ್ಳೆ ಗಾಡಿ ಎಲ್ಲ ತೆಗೆದು ನೋಡೋಣ,
ನಿಮಗೆ ಸ್ಕಾರ್ಪಿಯೋ ಅಂಥದ್ದು, ಸ್ಕಾರ್ಪಿಯೋ ಅಲ್ಲ ಟಾಟಾದ್ದು ಅಂಥದ್ದೆಲ್ಲ ಇರುತ್ತಲ್ಲ, ನಿಕ್ಸಾನು ಇರ್ಬೋದು ಅಂಥದ್ದೆಲ್ಲ ತೋರಿಸ್ತೇನೆ ನಾನು. ಸದ್ಯಕ್ಕೆ ಅದು ಆಗ್ತಾ ಇಲ್ಲ, ಅದೇ ತುಂಬ ಕಾಸ್ಟ್ಲಿ ಒಂದು ವಿಷಯ. ಓಕೆ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇಲ್ಲ ಸದ್ಯಕ್ಕೆ. ಓಕೆ, ನಾವು ಇದರಲ್ಲೇ ಮಾಡೋಣ ಗೈಸ್. ಇದರಲ್ಲೇ ಅಂದರೆ ನಮಗೆ ರೋಲ್ಸ್ ರಾಯ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ, ಅದಕ್ಕೋಸ್ಕರ ಮೈನಾಗಿ ಜಿಮ್ಮಿ ಮದುವೆ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ಈಗ ರಿಟರ್ನ್ ಇನ್ನೊಂದು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸಡನ್ಲಿ ಆಗಿ, ಅದರಲ್ಲಿ ತುಂಬ ಕಾಸ್ಟ್ಲಿ, ಪ್ರೈಸ್ ಕೂಡ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ತೆಗಿತಾ ಇಲ್ಲ. ಓಕೆ, ನಾನು ಸರ್ ನಿಮ್ಗೆ ಜಸ್ಟ್ ತೋರಿಸ್ತೇನೆ ಗೈಸ್ ಏನು ಅಂತೇಳಿ, ಕರೆಕ್ಟಾಗಿ ಕ್ಲೀನಾಗಿ ತೋರಿಸ್ತೇನೆ ಗೈಸ್. ಓಕೆ, ಸಖತ್ತಾಗಿದೆ ಅನಿಸುತ್ತಲ್ಲ ನಿಮಗೆ ನೋಡ್ತಾ ಇದ್ದಾರೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿದರೆ. ಓಕೆ, ಸೂಪರಾಗಿದೆ. ಓಹೋಹೋ, ಗಾಡಿ ಮಾತ್ರ ಸೂಪರಾಗಿ ಒಂದು ಲೆವೆಲಿಗೆ ಮಾತ್ರ ಉಂಟಲ್ಲ, ಪವರ್ಫುಲ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಗೈಸ್ ಇದರ ಪವರ್. ಆ್ಯಕ್ಚುಲಿ ನಾವು ಎಲ್ಲ ಶಾರ್ಟಿಂದ ತೋರಿಸ್ತಿದ್ದೇನೆ, ಎಲ್ಲ ಆ್ಯಂಗಲಿಂದ ತೋರಿಸ್ತಿದ್ದೆ ನಿಮಗೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ. ನಾನು ಮೈನ್ ಹೈವೇಗೆ ಹೋಗಿ ನಿಮಗೆ ಪವರ್ ಯಾವ ರೀತಿ ತೋರಿಸ್ತೇನೆ. ಓಕೆ ಗೈಸ್, ಸಿನಿಮ್ಯಾಟಿಕ್ ಶಾರ್ಟಲ್ಲಿ ನೋಡಿ ಈ ರೀತಿ ಕಾಣುತ್ತೆ ನಮ್ಮ ಗಾಡಿ. ಓಕೆ, ಆರಾಮಾಗಿ ಹೋಗ್ಬೋದು, ಆದರೆ ತುಂಬ ಪವರ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಹೋಗಬೇಕು. ಜಿಮ್ಮಿಗೆ ಕೊಟ್ಟಿದ್ದೇವೆ, ಏನು ಸಮಸ್ಯೆ ಆಗಿದ್ರೆ ಸಾಕು. ಇದು ಬುಲೆಟ್ ಪ್ರೂಫ್ ಪ್ಲಸ್, ಆಮೇಲೆ ಸೆಕ್ಯೂರಿಟಿ ತುಂಬ ಇದೆ ಇದಕ್ಕೆ. ಅಷ್ಟೊಂದು ಈಸಿಯಾಗಿ ಆಕ್ಸಿಡೆಂಟ್ ಆದರೂ ಏನು ಸಮಸ್ಯೆ ಆಗೋದಿಲ್ಲ ಇದರಲ್ಲಿ. ಓಕೆ, ಬೇರೆ ಗಾಡಿ ಚಟ್ನಿ ಆಗ್ಬೋದು ಅಷ್ಟೇ, ಇದೇನಾಗಲ್ಲ ಗೈಸ್. ಓಕೆ, ತುಂಬ ಪವರ್ಫುಲ್ ಆಗಿದೆ ಇದು, ಗಟ್ಟಿ ಇದೆ, ಅಷ್ಟೊಂದು ಈಸಿ ಏನು ಫೈಬರಲ್ಲಿ ಮಾಡಿರೋಂಥ ಗಾಡಿಯಲ್ಲ ಇದು. ಓಕೆ, ನಾರ್ಮಲ್ ಗಾಡಿಯಲ್ಲ ಇರುತ್ತಲ್ಲ ಆ ರೀತಿ ಅಲ್ಲ ಇದು, ಗುದ್ದಿದ್ರೆ ಏನೂ ಆಗಲ್ಲ ಅಷ್ಟೊಂದು ಈಸಿಯಾಗಿ. ನೋಡ್ತಾ ಇದ್ದೀರಾ, ನೋಡ್ತೇನೆ ನಾನು, ತೋರಿಸ್ತೇನೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಬೇರೆ ಗಾಡಿ ಗುದ್ದಿದ್ರೆ ಏನಾಗುತ್ತೆ ಅಂತ ನಾನು ತೋರಿಸ್ತೇನೆ, ಗೊತ್ತಾಗುತ್ತೆ ನಿಮಗೆ ಏನಾಗುತ್ತೆ ಅಂತೇಳಿ. ಓಕೆ, ಫೈನಲಿ ನಾವು ಒಂದು ರೇಂಜಲ್ಲಿ ನಿಮಗೆ ಎಲ್ಲ ಕರೆಕ್ಟಾಗಿ ತೋರಿಸ್ತೇನೆ ಗೈಸ್. ಇನ್ನೇನಿದ್ರು ಡೈರೆಕ್ಟಾಗಿ ಹೈವೇಗೆ ಹೋಗೋಣ, ಹೈವೇಗೆ ಹೋಗಿ ಅಲ್ಲಿ ಒಂದ್ಸರಿ ಟೆಸ್ಟ್ ಮಾಡಬೇಕು ಗೈಸ್, ಟೆಸ್ಟ್ ಮಾಡಿ ನೋಡಬೇಕು. ಓಕೆ ಗೈಸ್, ನಾವು ಹೈವೇಗೆ ಟೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಫುಲ್ಲು ಪವರ್ ಕೊಟ್ಟಿದ್ದೇವೆ. ರೆಡಿ, 1 2 3 ಹೋಗ್ತಾ ಇಲ್ವಾ? ಓಕೆ, ಅವನಿಗೆ ಬೇಕಾದಾಗ ಓಡಿಸ್ತಾನೆ ಅನಿಸುತ್ತೆ. ಓಕೆ ರೈಟ್, ಹೋಗ್ಲಿ ಗಾಯ್ಸ್. ನೋಡ್ತಾ ಇದ್ರೆ 100 ಆಯಿತು, ಆಲ್ಮೋಸ್ಟ್ 200 ಹತ್ತಿರ ಬಂದಾಯಿತು. ನೋಡ್ತಾ ಇದ್ರ 200 ಕ್ರಾಸ್ ಆಗಿದೆ. ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಮೇ ಬಿ 300 ಹೋಗ್ಬೋದು ಗೈಸ್, ಮ್ಯಾಕ್ಸಿಮಮ್ ಒಂದು 300. ಸದ್ಯದ ಪರಿಸ್ಥಿತಿ ನಾವು ಮಾಡಿಫೈ ಏನು ಮಾಡಿಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ. ನೋಡ್ತಾ ಇದ್ರೆ ಓ ಮೈ ಗಾಡ್ 300 ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಇಷ್ಟೊಂದು ಕಂಟ್ರೋಲ್ ಮಾಡಬೇಕು ಅಂತಾದರೆ ಇದು ಮೈಕಲ್ಗೆ ಮಾತ್ರ ಸಾಧ್ಯ ಗೈಸ್. ಆ್ಯಕ್ಚುಲಿ ಮೈಕಲ್ ಡ್ರೈವರ್ ಎಲ್ಲ ಮಾಡ್ತಾರೆ, ಬಟ್ ಡ್ರೈವಿಂಗ್ ನೋಡ್ತಾ ಇದ್ರೆ ಡ್ರೈವಿಂಗ್ ಯಾವ ರೀತಿ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಲೇಬೇಕು ಗೈಸ್. ಓಕೆ, ಯಾವ ರೀತಿ ತೂರಿಸ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದರೆ ನನಗೆ ಆ್ಯಕ್ಚುಲಿ ಕಣ್ಣಿಗೆ ಕಾಣ್ತಾ ಇಲ್ಲ ಮುಂದೆ ಯಾರು ಬರ್ತಾ ಇದ್ದಾರೆ ಅಂತೇಳಿ. ಓಕೆ ಮೈ ಗಾಡ್, ಒಂದು ಲೆವೆಲಿಗೆ ಆಗ್ತಾ ಉಂಟು ಮಾರಶ. ಓ ಈಸಿ, ಸ್ವಲ್ಪ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದಾಯಿತು, ಬಟ್ ಸ್ಲೋ ಮಾಡಿದ್ವಿ. ನಮ್ಮ ಬ್ರೇಕ್ ಕೂಡ ಪವರ್ಫುಲ್ ಆಗಿದೆ, ಅದನ್ನು ಸ್ವಲ್ಪ ಸ್ಲೋ ಮಾಡಿದ್ವಿ ಅಷ್ಟೇ. ಓ ಮೈ ಗಾಡ್, ಓ ಈಸಿ, ಅಲ್ಲಿ ಒಂದು ಸ್ವಲ್ಪ ತಾಗಿತ್ತು. ಆ್ಯಕ್ಚುಲಿ ಅದು ಯೆಲ್ಲೋ ಕಲರ್ ಇದ್ದು ನಮ್ಗೆ ಗೊತ್ತಾಗಿಲ್ಲ. ಓ ಈಸಿ, ಓ ಮೈ ಗಾಡ್ ಎಲ್ಲಿಂದ ತೋರಿಸ್ತಾರೆ ಮಾರೆ. ಓ ಮೈ ಗಾಡ್, ನನಗೆ ಸ್ವಲ್ಪ ಟೆನ್ಷನ್ ಆಯಿತು. ಓಕೆ, ಆರಾಮಾಗಿ ಹೋಗ್ಬೋದು. ಈ ರೋಡಲ್ಲಿ ತುಂಬ ಗಾಡಿಗಳಿರುತ್ತಲ್ಲ, ಸ್ವಲ್ಪ ಸಮಸ್ಯೆ ಆಗುತ್ತೆ. ಓ ಎಷ್ಟು ಕ್ಲೋಸಲ್ಲಿ ಹೋಯ್ತು ಅಂದರೆ, ಓ ಮೈ ಗಾಡ್ ಗಾಯ್ಸ್, ನೋಡ್ತಾ ಇದ್ದೀರಾ ಶ್ಯಾ, ಭಯಂಕರ ಮಾರೆ. ಎಲ್ಲಿ ನೀನು ತೆಗಿತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮೈಕಲ್ ಡ್ರೈವಿಂಗ್ ನೋಡ್ತಾ ಇದ್ದೀರಾ. ಓಕೆ, ನಾವು ಬೇಗ ಬೇಗ ಹೋಗಬೇಕು. ಹೋಗಿ ನಮಗೆ ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ನಾವು ಇಲ್ಲಿಂದ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಪೆಲೋಟೋ ಬೇಗ ಹೋಗ್ತಾ ಇದ್ದೇವೆ. ಪೆಲೋಟೋ ಬೇವಲ್ಲಿ ಒಂದು ಚರ್ಚ್ ಇದೆ ಗೈಸ್. ಓಕೆ, ಆ ಚರ್ಚಿಗೆ ನಾಳೆ ನಮಗೆ ಹೋಗ್ಲಿಕ್ಕಿದೆ ನಮ್ಮ ಜಿಮ್ಮಿನ ಕರ್ಕೊಂಡು. ನಿಮ್ಗೆ ಗೊತ್ತಿರುತ್ತೆ, ಓಕೆ, ಜಿಮ್ಮಿ ಅವರೆಲ್ಲ ಸ್ವಲ್ಪ ಚರ್ಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲವೊಂದು ಕೆಲಸಗಳಿದೆ ಅದನ್ನೆಲ್ಲ ಮಾಡಬೇಕು, ನಂತರ ಮದುವೆಗೆ ಹೋಗಬೇಕು. ಓಕೆ, ಮದುವೆ ಬೇರೆ ಕಡೆಯಲ್ಲಿ ಆಗುತ್ತೆ. ಓಕೆ, ಇಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಗೈಸ್. ಓಕೆ, ಇಂಡಿಯನ್ ಪ್ರಕಾರವೂ ಇರುತ್ತೆ, ಅದು ಇದು ಎಲ್ಲ ಮಿಕ್ಸ್ ಆಗಿರುತ್ತೆ. ಗಾಡಿಗೆಲ್ಲ ರೆಡಿ ಆಗೋದು ಇಂಡಿಯನ್ ಪ್ರಕಾರ. ಓಕೆ, ಮದುವೆ ಮಾಡೋದು ಅವರ ಪ್ರಕಾರ, ಟೋಟಲ್ ಮಿಕ್ಸ್ ಟೋಟಲ್ ಅದು ಇದು ಅಂತ ಯಾವುದು ಸಪ್ರೇಟ್ ಆಗಿಲ್ಲ ಎಲ್ಲರ. ಓ ಮೈ ಗಾಡ್, ನನ್ನ ಮಗ ಗಾಯ್ಸ್ ನೋಡ್ತಾ ಇದ್ರ ಹೊಡೆದ ಪೆಟ್ಟಿಗೆ ಉಂಟಲ್ವಾ. ಓಕೆ, ಅವನು ಹೇಗೆ ಆಗಿದ್ದಾನೆ ಅಂತ ಹೇಳಿದರೆ, ಅವನು ಯಾಕೆ ತೆಗ್ದ ಅಂತ ಗೊತ್ತಾಗಿಲ್ಲ ಗೈಸ್ ನನಗೆ. ಓ ಮೈ ಗಾಡ್, ತಾನು ತುಂಬ ಆ್ಯಕ್ಚುಲಿ ನಮ್ಮ ಮೈಕಲ್ ಕೂಡ ತುಂಬ ಸ್ಪೀಡಲ್ಲಿದ್ದ. ನೋಡ್ತಾ ಇದ್ದೆ ನಮ್ಮ ಕಾರಿಗೆ ಏನೂ ಆಗಿಲ್ಲ, ಕಾಲಿ ಗುದ್ದಿದ್ದು, ಅದು ಮಾತ್ರ ಚಟ್ನಿ ಆಗಿದೆ ನನ್ನ ಪ್ರಕಾರ. ಅರ್ಧ ಬ್ಯಾಕ್ ಸೈಡ್ ಹೋಗಿದೆ. ನೋಡಿ ಸರ್, ನೋಡೋಣ, ಚೆಕ್ ಮಾಡೋಣ. ಅವನು ಹೇಗೂ ಬದುಕಿಲ್ಲ ನನ್ನ ಪ್ರಕಾರ, ಪಕ್ಕ ಗೊತ್ತಿದೆ ಗೈಸ್. ನಾನು ಹೇಳಿದ್ದೆವಲ್ಲ ಅಷ್ಟೊಂದು ಈಸಿ ಅಷ್ಟೊಂದು ಪವರ್ಫುಲ್ಲಾಗಿ ಓಡುತ್ತೆ ಅದು. ಓ ಗಾಯ್ಸ್, ಅವನು ಸತ್ತಿದ್ದಾನೆ ಬಿಡಿ. ಹಿಂದುಗಡೆ ನೋಡ್ತಾ ಇದ್ರೆ ಯಾವುದೋ ಸೈಬರ್ ಫಂಕ್ನ ಗಾಡಿ ಹೇಗಾಗಿದೆ. ಓಕೆ, ಹಿಂದುಗಡೆ ಚಟ್ನಿ ಆಗಿದೆ ಗೈಸ್. ಓಕೆ, ನೋಡ್ತಾ ಇದ್ದೀರಾ? ಓ ಮೈ ಗಾಡ್, ನಾನು ಹೇಳಿದಲ್ಲ ನಿಮಗೆ ಪವರ್ಫುಲ್ ಆಗಿದೆ ಗಾಡಿ, ಬುಲೆಟ್ ಪ್ರೂಫು ಅದು ಇದೆ ಎಲ್ಲ ಇರುತ್ತೆ, ಆದ್ದರಿಂದ ನಮಗೆ ಏನು ಸಮಸ್ಯೆ ಆಗಲ್ಲ. ಓ ಈಸಿ ಓ ಮೆಲ್ಲ ದಾಟಬೇಕು. ಓಕೆ, ನಾವು ಆಲ್ಮೋಸ್ಟ್ ಅಲ್ಲಿಂದ ಹೊರಟಾದಲ್ಲೆಲ್ಲ ಕತ್ತಲೆ ಆಯಿತು. ನಾವು ಬೇಗ ಇಲ್ಲಿ ಒಂದು ಸ್ವಲ್ಪ ಚರ್ಚ್ ಹತ್ರ ಮಾತಾಡಿ ನಂತರ ಡೈರೆಕ್ಟಾಗಿ ಹೋಗ್ಬೇಕು ಗೈಸ್. ಓಕೆ, ನಿಮ್ಗೆ ಗೊತ್ತಿದೆ ಮೈಕಲ್ ಫ್ರ್ಯಾಂಕ್ಲಿನ್ ಎಲ್ಲ ಇವರು ಮೈಕಲ್ ಆ್ಯಕ್ಚುಲಿ ನಿಮಗೆ ಚರ್ಚಲ್ಲಿ ಮದುವೆ ಆಗಿದ್ದು, ಅದರಿಂದ ನಿಮ್ಮ ಜಿಮ್ಮಿಯನ್ನು ಕೂಡ ಅಲ್ಲೇ ಮದುವೆ ಮಾಡಿಸ್ತಾನೆ. ನಿಮ್ಗೆ ಗೊತ್ತಿರುತ್ತೆ ಇದೇ ಜಾಗದಲ್ಲಿ ಆ್ಯಕ್ಚುಲಿ ಒಂದು ಟೈಮಲ್ಲಿ ಆಗಿತ್ತು ಮೈಕಲ್ದು ಮದುವೆ ಕೂಡ. ಓಕೆ, ಇದು ತುಂಬ ಫೇಮಸ್ ಕೂಡ ಚರ್ಚ್ ಕೂಡ ಗೈಸ್. ಈಗ ಇಲ್ಲಿ ಮಾತಾಡಿ ಬರೋಣ, ಟೊಯೋಟೋ ಬೇ ಡೈರೆಕ್ಟಾಗಿ ಮಾತಾಡಿ ನಂತರ ಡೈರೆಕ್ಟ್ ಮನೆಗೆ ಹೋಗೋದು, ಇನ್ನೇನು ನೋಡಲಿಕ್ಕೆ ಇಲ್ಲ. ಟೊಯೋಟೋ ಬೇಲಿ ನಿಮ್ಗೆ ಗೊತ್ತಿರುತ್ತಲ್ಲ, ನಿಮಗೆ ಅಲ್ಲಿ ಲಾಸ್ಟ್ ಟೈಮ್ ನಾವು ಒಂದು ರಾಬರಿ ಮಾಡಿದ್ದೇವೆ, ಅದರ ಮುಂದೆ ಕೂಡ ಒಂದು ಚರ್ಚ್ ಇದೆ.
ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ನೋಡಿರ್ತಾರೆ ಬೇಕಿದ್ರೆ ನಾಳೆ ಅಂತಾರೆ ತೋರಿಸೋಣ, ನಿಮ್ಗೆ ಗೊತ್ತಾಗುತ್ತೆ ಚರ್ಚೆಯಲ್ಲಿದೆ ಅಂತೇಳಿ. ನಾವು ಬೆಳಿಗ್ಗೆ ಬೆಳಿಗ್ಗೆ ಡೈರೆಕ್ಟಾಗಿ ಹೋಗಬೇಕು ನಾಳೆ ಜಿಮ್ಮಿನ ಕರ್ಕೊಂಡು. ನಾಳೆ ದೊಡ್ಡ ಎಪಿಸೋಡ್ ಆ್ಯಕ್ಚುಲಿ ಗೈಸ್, ಪೂರ್ತಿ ನೋಡ್ಬೇಕು ಗೈಸ್, ನೀವು ಆ್ಯಕ್ಚುಲಿ ವೇಟ್ ಮಾಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಈಗಾಗಲೇ ಮಾಡಿ, ಏನೋ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಇನ್ನೊಂದು ಏನಂದರೆ ನೋಟಿಫಿಕೇಷನ್ ಕೂಡ ಬೆಲ್ ಐಕಾನಲ್ಲಿ ಪ್ರೆಸ್ ಮಾಡಿರಿ. ಓಕೆ, ನಾಳೆ ನಿಮಗೆ ಒಳ್ಳೆ ಎಪಿಸೋಡ್ ಬರುತ್ತೆ. ಎಷ್ಟೋ ಜನ ಕಾಯ್ತಾ ಇರ್ತೀರ ಜಿಮ್ ಎಪಿಸೋಡ್ ಅಂತ, ಹಾಗಂತೇಳಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಟು ಬರಬೇಡಿ. ಓಕೆ, ಒಂದು ನಮ್ಮ ರೇಂಜ್ಗೆ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ನನ್ನ ಎಫರ್ಟ್ಸ್ ಇಷ್ಟಿರುತ್ತೆ ಅಷ್ಟನ್ನು ಹಾಕಿ ಟ್ರೈ ಮಾಡ್ತಾನೆ ಗೈಸ್. ಓಕೆ, ಯಾಕಂದರೆ ಇದಕ್ಕೆ ಯಾವುದೇ ಮೋಡ್ಸ್ ಇಲ್ಲ, ನಿಮ್ಮ ಪ್ರಕಾರ ಗೊತ್ತಿರೋ ಹಾಗೆ ಇದಕ್ಕೆ ಯಾವುದೇ ಮೋಡ್ಸ್ ಇಲ್ಲ, ಇದನ್ನು ನಾವೇ ಕ್ರಿಯೇಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಗೈಸ್. ಓಕೆ, ಎಲ್ಲ ವೀವರ್ಸ್ಗೋಸ್ಕರ ಏನೋ ಒಂದು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ, ಆ ರೀತಿ ಆಗಿದೆ. ಬಟ್ ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ಮೋಡ್ಸ್ ಇಲ್ಲ ಇದಕ್ಕೆ, ನಾವು ಮೋಡ್ಸ್ ಇಟ್ಟು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಾವು ರೆಡಿ ಮಾಡಬೇಕು ಗೈಸ್. ಕಾರಿಂದ ಹಿಡಿದು ಮದುವೆವರೆಗೂ ಎಲ್ಲ ರೆಡಿ ಮಾಡಬೇಕು. ಓ ಜೀರು, ಮೈ ಗಾಡ್ ಮೈ ಗಾಡ್ ಮೈ ಗಾಡ್, ನನ್ನ ಮಗ ಬಂದ ಮಾರ ಡೈರೆಕ್ಟಾಗಿ ಸೀದಾ ಹೋಗ್ತಾ ಇದ್ದಾನೆ, ಏನು ರೆಸ್ಪಾನ್ಸ್ ಇಲ್ಲ. ಬಂದದ್ದು ನಾವು ನಮಗೆ ಟೆನ್ಷನ್ ಆಗಿದೆ, ಅವನಿಗೇನು ಟೆನ್ಷನ್ ಇಲ್ಲ ಗೈಸ್, ಸೀದಾ ಹೋಗಿದ್ದಾನೆ ಆರಾಮಾಗಿ. ಅವನು ಹೇಗೆ ನುಗ್ಗಿಸಿದಾನೆ ಅಂದರೆ, ಆ್ಯಕ್ಚುಲಿ ಅವ್ನು ನುಗ್ಗಿಸಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಡೈರೆಕ್ಟಾಗಿ ಲೆಫ್ಟ್ ತೆಗ್ದಿದ್ದಾನೆ ಗೈಸ್. ಏನೂ ಆಗಿಲ್ಲ, ಸಮಸ್ಯೆ ಆಗಿಲ್ಲ, ನಾನು ಅವ್ರ ಅಪ್ಪ ಬ್ರೇಕ್ ಹಾಕಿರೋದ್ರಿಂದ ನಮ್ಮ ಬ್ಯಾಲೆನ್ಸ್ ಮಾಡಿರೋದ್ರಿಂದ ಏನೂ ಸಮಸ್ಯೆ ಆಗಿಲ್ಲ. ಓಕೆ ಗೈಸ್, ನಾನು ಏನು ಹೇಳ್ತಾ ಇದ್ದೇನೆ, ಗಾಡಿಯಿಂದ ಹಿಡಿದು ಪಾರ್ಟಿವರೆಗೆ ನಾವೇ ರೆಡಿ ಮಾಡಬೇಕು ಗೈಸ್. ಇದಕ್ಕೆ ಯಾವುದೇ ಮೋಡ್ ಸಿಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ, ಒಂದೊಂದು ಸಪ್ರೇಟಾಗಿ ನಾವು ಮಾಡಬೇಕಾಗುತ್ತೆ. ಓಕೆ, ನಾಳೆ ಇಡೀ ದಿನ ಸರ್ಕಸ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಮಳೆ ಬರ್ತಾ ಇದೆ ಬೇರೆ, ನೋಡ್ತಾ ಇದ್ದೀರಾ. ಗಾಡಿನ ಆಲ್ರೆಡಿ ಒಂದು ತಗೊಂಡು ಹೋಗಿರ್ತಾನೆ ಇಲ್ಲೋ ಗೊತ್ತಿಲ್ಲ ಗೈಸ್, ನನಗೆ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ ಡೆಕೋರೇಟ್ ಮಾಡಲಿಕ್ಕೆ. ಅದನ್ನು ಡೆಕೋರೇಟ್ ಮಾಡಿ ತರಬೇಕು, ನಾಳೆ ಡೈರೆಕ್ಟಾಗಿ ಬೆಳಿಗ್ಗೆ ತರಬೇಕು. ನಂತರ ಅದೇ ಜಿಮ್ಮಿ ಅಮೌಂಟನ್ನೆಲ್ಲ ಕರ್ಕೊಂಡು ಹೋಗಬೇಕು, ಅವ್ರು ಆ್ಯಕ್ಚುಲಿ ಬೇರೆ ಗಾಡಿಯಲ್ಲಿ ಬರ್ತಾರೆ, ಸಪ್ರೇಟಾಗಿ ಇನ್ನೊಂದು ಗಾಡಿ ತಗೊಂಡು ಹೋಗ್ಬೇಕು ನಾವು. ಅದರಲ್ಲಿ ಜಿಮ್ ಅಮಂಡ ಮತ್ತು ನಮ್ಮ ಟ್ರೆಸ್ಸಿ ಆ್ಯಂಡ್ ಅಮಂಡ ಅದರಲ್ಲಿ ಬರಲಿ, ಹಿಂದ್ಗಡೆ ನಮ್ಮನ್ನು ಬರಲಿ. ಓಕೆ, ನಾವು ಹೋಗೋಣ. ಆಮೇಲೆ ಡ್ರೈವರ್ ಮೈಕಲ್ ಎಲ್ಲ, ಸಾರಿ ಫ್ರ್ಯಾಂಕ್ಲಿನ್ ಕೂಡ ಬರ್ತಾನೆ, ಲಸ್ಟರ್ ಬರ್ತಾನೆ, ಎಲ್ಲ ನಮಗೆ ಗೊತ್ತಿದೆ ಅಲ್ಲ, ನಮ್ಮ ಟೀಮ್ ಬರ್ತಾನೆ. ಆಮೇಲೆ ಅಂಡರ್ ವಾಟರ್ ಮಾಫಿಯಾ ಇದೆಯಲ್ಲ, ಆ ಲೀಡ್ರನ್ನು ಆ್ಯಕ್ಚುಲಿ ಕರೆದಿದ್ದೇವೆ ಗೈಸ್. ಓಕೆ, ಮದುವೆಗೆ. ಆ್ಯಂಡ್ ಅವ್ನು ಮದುವೆಗೆ ಬರ್ತಾನೆ ಅಥವಾ ನೈಟ್ ಪಾರ್ಟಿಗೆ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ, ನೋಡಬೇಕಷ್ಟೇ. ಅಂಡರ್ ವಾಟರ್ ಮಾಫಿಯಾದ ಲೀಡ್ರನ್ನು ನೀವು ನೋಡಿಲ್ಲ ಅಂದರೆ ನಾಳೆ ನೀವು ನೋಡ್ತೀರ ಗೈಸ್. ಓಕೆ, ನಾವು ಒಂದು ದಿನ ಹೋಗಿದ್ವಿ ಅಲ್ಲಿಗೆ, ಬಟ್ ನಮಗೆ ಅವನಿಗೆ ಏನೂ ಕ್ಲಾಶ್ ಜಗಳ ಏನೂ ಆಗಿಲ್ಲ ಇಲ್ಲಿವರೆಗೆ. ಓಕೆ, ಏನೂ ಇಲ್ಲ, ನಾವು ಸರಿಯಾಗಿದ್ವಿ, ಏನು ಸಮಸ್ಯೆ ಮುಂದೆ ಕೂಡ ಆಗದಿದ್ರೆ ಸಾಕು ಗೈಸ್. ಓಕೆ, ಅಂಡರ್ ವಾಟರ್ ಮಾಫಿಯಾ ಟೀಮ್ ಲೀಡರ್ ಕೂಡ ನಾಳೆ ಬರ್ತಾನೆ ಮದುವೆಗೆ, ಬರ್ತಾನೆ ಅಂತ ಹೇಳಿದ್ದಾನೆ. ನೋಡೋಣ, ಇನ್ವಿಟೇಷನ್ ನಾವು ಕೊಟ್ಟಿದ್ದೇವೆ, ನೋಡಬೇಕು ಯಾರೆಲ್ಲ ಬರ್ತಾರೆ. ತುಂಬ ಜನ ಕೊಟ್ಟಿದ್ದೇವೆ ಗೈಸ್, ನೋಡಬೇಕು ಯಾರೆಲ್ಲ ಬರ್ತಾರೆ ಅಂತೇಳಿ. ನಮ್ಮ ಸೈಮನ್ ಅವನು ಇವನಿಗೆಲ್ಲ ಕೊಟ್ಟಿದ್ದೇವೆ, ಎಷ್ಟು ಜನ ಬರ್ತಾರೆ ನನಗಂದು ಗೊತ್ತಿಲ್ಲ, ನೋಡಬೇಕು. ಎಲ್ಲ ನೈಟ್ ಪಾರ್ಟಿಗೆ ಬರ್ಬೋದು ನನ್ನ ಪ್ರಕಾರ, ಮದುವೆಗೆ ಬರ್ತಾರೆಲ್ಲ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಮದುವೆನ ಸ್ವಲ್ಪ ನಾರ್ಮಲ್ ಆಗಿ ಮಾಡ್ತೇವೆ, ನೈಟ್ ಪಾರ್ಟಿ ಸ್ವಲ್ಪ ಗ್ರ್ಯಾಂಡ್ ಇರ್ಬೋದು ನನ್ನ ಪ್ರಕಾರ. ಇಲ್ಲೆಲ್ಲ ಹಾಗೆ ನಿಮ್ಗೆ ಗೊತ್ತಲ್ಲ, ನೈಟ್ ಪಾರ್ಟಿ ಕುಡಿಯೋದಕ್ಕೆ ಎಣ್ಣೆ ಕುಡಿಯೋದಕ್ಕಂದರೆ ಬೇಜಾನ್ ಬರ್ತಾರೆ ಜನ. ಓಕೆ, ಕುಡಿದು ಬೀಳ್ತಾರೆ, ಸಾಯ್ತಾರೆ, ಮತ್ತು ಏನು ಬೇಕಾದರೂ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಜನ ಬೇಕಾದಷ್ಟು ಇರ್ತಾರೆ. ಓಕೆ ಗೈಸ್, ಸಮಸ್ಯೆ ಇಲ್ಲ ನಮಗೆ, ಎಲ್ಲೇ ಆದರೂ ಸಾಕು, ಜನ ಬಂದರೆ ಸಾಕು. ಓಕೆ, ನಮ್ಮ ವ್ಯೂವರ್ಸ್ಗೆ ಏನು ತೊಂದರೆ ಆಗಿದೆಯೋ ಸಾಕು, ವ್ಯೂವರ್ಸ್ಗೆ ಖುಷಿ ಆದರೆ ಸಾಕು, ಎಷ್ಟು ಬೇಕಾದರೂ ಜನ ಬರಲಿ, ನಮಗೇನು ಸಮಸ್ಯೆ ಇಲ್ಲ. ಓಕೆ ಗೈಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಿಗೋಣ ನಾಳೆ ನಮ್ಮ ಜಿಮ್ಮಿ ಮದುವೆಯಲ್ಲಿ. ಟೇಕ್ ಕೇರ್ ಗೈಸ್.